ಮುಂದಿನದು ಭಾಗವತ, ಮಧ್ವವಿಜಯದಲ್ಲಿ ಭಾಗವತ. ಅಂದರೆ ನೋಡಿ, ಮಧ್ವವಿಜಯ ಅಂದರೆ ಕೇವಲ ಆಚಾರ್ಯರ ಕಥೆ ಮಾತ್ರ ಅಲ್ಲ, ಮತ್ತೆ ಸಮಗ್ರ ಭಾಗವತ ಬರಬೇಕು, ಇದರಲ್ಲಿ ರಾಮಾಯಣ ಬರಬೇಕು, ಮಹಾಭಾರತ ಬರಬೇಕು, ಎಲ್ಲ ಬರಬೇಕು. ಯಾಕಂದ್ರೆ ಒಂದು ಮಧ್ವವಿಜಯ ಕೇಳಿದರೆ ಇದೆಲ್ಲ ಕೇಳಿದ ಪುಣ್ಯ ಬರಬೇಕು. ಅದಕ್ಕಾಗಿ ಮುಂದೆ ನೋಡಿ ಭಾಗವತದಲ್ಲಿ ಏನೇನು ಅವತಾರಗಳ ವರ್ಣನೆಯನ್ನು ಮಾಡಿದ್ದಾರೆ ಅದನ್ನು ಬಹಳ ಸರಳವಾಗಿ, ಬಹಳ ಚಿಕ್ಕದಾಗಿ, ಚೊಕ್ಕವಾಗಿ ಹೇಳ್ಕೊಂಡು ಹೋಗ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಬಹಳ ಸುಂದರ ಅದು, ಆ ವಿವರಣೆಗಳು ಬಹಳ ಸುಂದರ. ಇಡೀ 12 ಸ್ಕಂದದಲ್ಲಿ ಬಂದ ಎಲ್ಲ ರೂಪಗಳ ವರ್ಣನೆ ಬಂದುಬಿಡ್ತಿದ್ದಾರೆ ಬಹಳ ಸುಂದರವಾಗಿ. ಚತುರಾನನಾಯ ಚತುರಃಪುರ ಗಮಾನ್ ಪ್ರದದಾವಸಾವ ನಿಮಿಷೇಶ್ವರ ಪ್ರಭು ವಿನಿಘತ್ಯ ಹಿಶ್ಯುತಿಮುಷಂ ಪುರಾತನಂ ಉಪಶೋಧತಂ ಹಯ ಮುಖೇನ ಸದ್ರಿಪುಂ. ಇನ್ನೊಂದು ಸ್ವಾರಸ್ಯ ಏನಂದ್ರೆ, ಒಂದು ಶ್ಲೋಕದಲ್ಲಿ ಎರಡೆರಡು ಅವತಾರ ಹೇಳ್ಕೊಂಡು ಹೋಗ್ತಾರೆ ನೋಡಿ. ಒಂದೇ ಶ್ಲೋಕ ಎರಡೆರಡು ಅವತಾರ. ಅದರಲ್ಲಿ ಮೊದಲು ಭಗವಂತ ಮತ್ಸ್ಯನಾಗಿ ಬಂದ. ಯಾಕೆ ಮತ್ಸ್ಯನಾಗಿ ಬಂದ ಅಂತೇಳಿದ್ರೆ, ಹಯಗ್ರೀವಾಸುರನ ಸಂಹಾರ ಮಾಡಲಿಕ್ಕೆ. ಚತುರ್ಮುಖನಿಂದ ವೇದವನ್ನು ಅಪಹಾರ ಮಾಡಿದಂತಹ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ಚತುರ್ಮುಖ ಬ್ರಹ್ಮನಿಗೆ ಮತ್ತೆ ವೇದವನ್ನು ಕೊಟ್ಟಂತಹ ಅವತಾರವೇ ಮತ್ಸ್ಯಾವತಾರ. ಆದರೆ ಮತ್ತೆ ಭಗವಂತ ನೋಡಿ, ಇದೇ ಶ್ಲೋಕದಿಂದ ಹಯಗ್ರೀವ ಅವತಾರವನ್ನು ಹೇಳ್ತಾರೆ. ಹಯಗ್ರೀವನಾಗಿ ಬಂದ ಭಗವಂತ. ಯಾಕೆ ಬಂದ ಅಂದರೆ, ಮತ್ತೆ ಇದೇ ಕೆಲಸ ಮಾಡಲಿಕ್ಕೆ. ಈ ಚತುರ್ಮುಖನಿಂದ ಮಧು ಎಂಬಂತಹ ಒಬ್ಬ ದೈತ್ಯ ತಾನು ವೇದವನ್ನು ಅಪಹಾರ ಮಾಡಿದ್ದ. ಆ ಮಧುವನಾಮಕನಾದಂತಹ ದೈತ್ಯನನ್ನು ಸಂಹಾರ ಮಾಡಿ ವೇದವನ್ನು ತಂದು ಮತ್ತೆ ಚತುರ್ಮುಖನಿಗೆ ಕೊಟ್ಟ, ಹಯಗ್ರೀವನಾಗಿ ಅವತಾರ ಮಾಡಿ ಭಗವಂತ. ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಭಾಗವತ ಕೇಳಿದ್ರು ಇದೆಲ್ಲ ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ. ಅಮರೇಂದ್ರ ವೈರಿ ಭುಜದಂಡ ಮಂಡಲ ಪ್ರತಿಕರ್ಷ ಪುಷ್ಕರ ತ್ವತದ್ಧುರೋ ಧೃತಿ ವಿಧದೇ ವರಾಹ ವಪುಷಾ ಪುನೋರ್ಮಿಮತ್ಸುತಿ ಸಿಂಧು ಕಚ್ಚ ಪತಯಾಪ್ತ ರಕ್ಷಣ. ಮುಂದೆ ಭಗವಂತ ಕೂರ್ಮನಾಗಿ ಬಂದ, ಮತ್ಸ್ಯನಾಗಿ ಬಂದ, ಕೂರ್ಮನಾಗಿ ಬಂದ. ಯಾಕೆ ಕೂರ್ಮನಾಗಿ ಬಂದ ಅಂದ್ರೆ, ಈ ದೇವತೆಗಳು ದೈತ್ಯರು ತಮ್ಮ ಭುಜ ಏನಿದೆ, ಭುಜ ದಂಡ, ಒಂದೊಂದು ದೊಡ್ಡ ದಂಡ ಕೋಲುಗಳಿದ್ದಾಗೆ, ಅಂತ ಬಲಿಷ್ಠವಾದ ತೋಳಿನಿಂದ ತಾವು ಆ ಮಂದರ ಪರ್ವತವನ್ನು ಎಳಿತಾ ಇರಬೇಕಾದ್ರೆ ಮಂದರ ಪರ್ವತ ನದಿಯ ಆ ಸಮುದ್ರದಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಅಂತಹ ಮಂದರ ಪರ್ವತವನ್ನು ಎತ್ತಿ ಹಿಡಿದು ದೇವತೆಗಳಿಗೆ ಶಕ್ತಿ ತುಂಬಿ ಅಮೃತವನ್ನು ಕೊಟ್ಟ ರೂಪ ಕೂರ್ಮ ರೂಪ. ಅದೇ ಭಗವಂತ ತಾನು ವರಾಹನಾಗಿ ಬಂದ. ವರಾಹನಾಗಿ ಬಂದು ಏನು ಮಾಡಿದ ಅಂದರೆ, ಭೂಮಿ ಹಿರಣ್ಯಾಕ್ಷನಿಂದಾಗಿ ತಾನು ಕುಸಿದು ಬೀಳ್ತಾ ಇತ್ತು, ಅಂತಹ ಭೂಮಿಯನ್ನು ಮತ್ತೆ ಅದರ ಕಕ್ಷೆಯಲ್ಲಿಟ್ಟು ಸಕಲ ಸಜ್ಜನರನ್ನು ಉದ್ಧಾರ ಮಾಡಿದಂತಹ ರೂಪ. ವಿಶೇಷವಾಗಿ ಶ್ರುತಿ ಸಿಂಧು ಕಚ್ಚ ಪತಯಾಪ್ತ ರಕ್ಷಿಣ, ಸಂಸಾರದಲ್ಲಿ ಬಿದ್ದೇನು ಒದ್ದಾಡ್ತಾ ಇದ್ದೇವೆ, ಆರು ತೆರೆಯ ನೋಡಂಬಿಗ ಅಂತೇಳಿದಾಗೆ, ಹಸಿವು, ಬಾಯಾರಿಕೆ, ಇವೆಲ್ಲ ಒಂದೊಂದು ತೆರೆಗಳು, ಎಲ್ಲ ತೆರೆಗಳಿಂದ ನಾವು ಒದ್ದಾಡ್ತಾ ಇದ್ದೇವಲ್ವ, ನಮ್ಮನ್ನು ಸಂಸಾರದಿಂದ ಪಾರು ಮಾಡಲಿಕ್ಕೆ ವರಾಹನಾಗಿ ಬಂದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಯಜ್ಞವನ್ನು ಕೊಟ್ಟವನೇ ವರಾಹ, ಯಜ್ಞದಿಂದ ನೀವು ಸಕಲ ಕಷ್ಟಗಳಿಂದ ಪಾರಾಗಿ ಅಂತ. ನಂತರ ನರಸಿಂಹ ಏಷ ವಿದದಾರ ದಾರುಣಂ ಪ್ರತಿಗೋದಯೇನ ಕರಚಕ್ರ ತೇಜಸ ಸ್ವರಿಪುಂ ಕ್ಷಣೇನ ಸರತಸ್ಫುರತ್ತನು ಋತಸತ್ವಮಿಷ್ಟ ಜನ ಭೀತಿ ಭಂಜನ. ಮತ್ಸ್ಯ, ಕೂರ್ಮ, ವರಾಹ, ಮೂರವತಾರ. ಅದರೊಟ್ಟಿಗೆ ದಶಾವತಾರದಲ್ಲಿ ಸೇರಿದ ಒಂದು ಅವತಾರವನ್ನು ಹೇಳಿದರು ಹಯಗ್ರೀವ. ನಾಲ್ಕು ಅವತಾರ ಎರಡು ಶ್ಲೋಕದಲ್ಲಿ ಬಂದಾಯಿತು. ಇನ್ನು ಮುಂದಿನಂತೆ ಹೇಳ್ತಾರೆ, ನರಸಿಂಹನಾಗಿ ಬಂದ ಭಗವಂತ. ಯಾಕೆ ನರಸಿಂಹನಾಗಿ ಬಂದ ಅಂದರೆ, ಭಯಂಕರ ಇದ್ನಲ್ಲ ರಾಕ್ಷಸ ಹಿರಣ್ಯಕಶಿಪು, ಅವನನ್ನು ಕೋಪದಿಂದ ಸೀಳಿ ಹಾಕ್ಲಿಕ್ಕೋಸ್ಕರ. ನಖ ಚಕ್ರ ತೇಜಸ, ತನ್ನ ಉಗುರುಗಳೇನಿದೆ ಉಗುರುಗಳ ಸಮೂಹದಿಂದ ಆ ಹಿರಣ್ಯಕಶಿಪುವನ್ನು ಸೀಳಿ, ನಂತರ ಪೃಥುಸತ್ವ ಮಿಷ್ಟ ಜನಭೀತಿ ಭಂಜನ, ತನ್ನ ಭಕ್ತರೇನಿದ್ದಾರೆ ಭಕ್ತರ ಭಯವನ್ನು ನಾಶ ಮಾಡಲಿಕ್ಕೋಸ್ಕರ ನರಸಿಂಹನಾಗಿ ಬಂದ. ಅದೇ ಭಗವಂತ ತಾನೇ ಮುಂದೆ ಗಜೇಂದ್ರನನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ. ಈ ಮೊಸಳೆಯ ಹಿಡ್ಕೊಂಡು ಬಿಟ್ಟಿತ್ತು, ಆ ಮೊಸಳೆಯಿಂದ ಬಿಡಿಸಿ, ಅದು ಕೋಪದಿಂದ ಬಂದಂತೆ, ತನ್ನ ಭಕ್ತ ಏನಿದ್ದಾನೆ ಭಕ್ತನಾದಂತಹ ಗಜೇಂದ್ರನನ್ನ ಈ ಮೊಸಳೆ ತುಂಬ ಇದು ಶಿಕ್ಷೆ ಕೊಡ್ತಾ ಇದೆ, ಪೀಡೆ ಕೊಡ್ತಾ ಇದೆ ಅಂತ ತಾನು ಬಂದು ಚಕ್ರವನ್ನು ಬಿಟ್ಟು ಚಕ್ರ ತೇಜಸ, ಚಕ್ರದ ತೇಜಸ್ಸಿನಿಂದ ನಕ್ರಂ, ನಕ್ರ ಅಂತೇಳಿದ್ರೆ ಮೊಸಳೆ, ಆ ಮೊಸಳೆಯನ್ನು ಸೀಳಿ ತನ್ನ ಭಕ್ತನಾದ ಗಜೇಂದ್ರನನ್ನು ಉದ್ಧಾರ ಮಾಡಿದ ರೂಪ ತಾಪಸ ಅಂತ ಅವತಾರ ಭಾಗವತ ಹೇಳ್ತದೆ. ತಾಪಸ ಅಂತ ತಾಪಸ ರೂಪದಿಂದ ಬಂದು ತಾನು ಉದ್ಧಾರ ಮಾಡಿದ. ನಂತರ ಅಪಿವಾ ಮನೋ ಲಲಿತ ಬಾಲ್ಯವಾನಯಂ ಪ್ರತಿಭಾ ಬಲೇನ ಕೃತ ದೈತ್ಯ ಕೌತುಕಃ
ಉಪದೇರಧಕೃತ ಬಲೀಂದ್ರ ಶಾಸ್ತ್ರವಹ ಸ್ವಜನಾಯ ಕೇವಲ ಮದಾತ್ ಪರಂ ಪದಂ. ಆಚಾರ್ಯರು ನಿಂತು, ಹೋ ಇದೇ ಸ್ವಾಮಿಯ ತಾನೇ, ಇದೇ ನಾರಾಯಣನ ತಾನೆ ವಾಮನನಾಗಿ ಬಂದದ್ದು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ತಾನೆ, ಇವನೇ ತಾನೇ ವಾಮನನಾಗಿ ಬಂದದ್ದು. ವಾಮನನಾಗಿ ಬಂದು ಲಲಿತ ಬಾಲ್ಯವಾನ ಎಂಬ ಒಳ್ಳೆ ಬಾಲ್ಯ, ಎಂಥ ಬಾಲ್ಯ, ಆ ಬಾಲ್ಯದಿಂದ ಕೂಡಿದವನಾಗಿ ಅಂದರೆ ಬ್ರಹ್ಮಚಾರಿಯಾಗಿ ಉಪನಯನ ಹೊಂದಿದವನಾಗಿ ಒಳ್ಳೆ ಬ್ರಹ್ಮ ತೇಜಸ್ಸಿನಿಂದ ಕೂಡ್ತಾ ಬಲಿಯ ಯಜ್ಞಕ್ಕೆ ಹೋದ. ಆ ಬಲಿಯ ಯಜ್ಞಕ್ಕೆ ಹೋಗಿ ತಾನು ಪ್ರತಿಭಾ ಬಲೆಯನ ಕೃತ ದೈತ್ಯ ಕೂತುಕಃ, ತನ್ನ ಮಾತುಗಳಿಂದ ಬಲಿಚಕ್ರವರ್ತಿಗೆ ಕಂಗಾಲುಗೊಳಿಸ್ಬಿಟ್ಟ. ಎಂಥ ಮಾತುಗಾರಿಕೆ! ನಂತರ ಉಪದೇಹಿ ಒಂದು ನೆಪದಿಂದ, ದಾನ ಕೇಳುವ ನೆಪದಿಂದ ಬಲೀಂದ್ರನಿಗೆ ಎಲ್ಲ ಏನೂ ಇಲ್ಲ ಅಂತ ಮಾಡಿದ. ಮೂರು ಹೆಜ್ಜೆ ಕೇಳುವ ನೆಪದಿಂದ ಎಲ್ಲವನ್ನ ದೈತ್ಯರಿಂದ ಕಸಿದುಕೊಂಡು ದೇವತೆಗಳಿಗೆ ಕೊಟ್ಟವ ಇವನೇ ತಾನೆ. ಇನ್ನೊಂದು ಹೇಳ್ತಾರೆ, ಬುದ್ಧ ಅವತಾರ, ವಾಮನಾಥ ಅವತಾರದೊಟ್ಟಿಗೆ ಹೇಳುವುದು ಬುದ್ಧ ಅವತಾರ. ಈ ಬುದ್ಧನಾಗಿ ಬಂದ, ವಾಮನನಾಗಿ ಬಂದು ಒಂದು ರೀತಿ ಮೋಸ ಮಾಡಿದರೆ, ಬುದ್ಧನಾಗಿ ಬಂದು ಇನ್ನೊಂದು ರೀತಿ ಮೋಸ ಮಾಡಿದ. ಅಪಿ ವಾಮನೋ ಲಲಿತ ಬಾಲ್ಯವಾನಯಂ. ನೋಡಿ, ವಾಸ್ತವಿಕವಾಗಿ ಇಲ್ಲಿ ವಾಮನ ಅಂದ್ರೆ ಬಾಲರೂಪ ಅಂತ. ಬಾಲನಾಗಿ ಬಂದ, ಜಿನನ ಮಗನಾಗಿ ಬಂದ, ಜಿನನ ಮಗನಾಗಿ ಬಂದು ಲಲಿತ ಬಾಲ್ಯವಾನ ಒಳ್ಳೆ ಬಾಲ್ಯ ಹೊಂದಿದ. ಅದು ಎಂಥ ಬಾಲ್ಯ ಅಂದ್ರೆ ನೀವು ಕೇಳಿರ್ಬೋದು. ತಾನು ಹುಟ್ಟಿದ ಕೂಡಲೇ ಎಲ್ಲ ದೇವತೆಗಳು ತಮ್ಮ ಆಯುಧಗಳನ್ನೆಲ್ಲ ಎಸೆದರು, ಆ ಎಲ್ಲ ಆಯುಧವನ್ನು ನುಂಗಿಬಿಟ್ಟು. ಯಾಕಂದ್ರೆ ಜಿನ ಮುಂತಾದ ಜಿನ ಎಲ್ಲ ದೈತ್ಯರು, ಅವರಿಗೆಲ್ಲ ತಮ್ಮಗೆ ಕೆಟ್ಟ ಕಲ್ಪನೆ ಬರಬೇಕು, ಹೋ ಇವನು ಹರಿ ದೊಡ್ಡವ, ಅವನಲ್ಲಿ ನಂಬಿಕೆ ಬಂತು. ಆ ರೀತಿ ಹೀಗೆ ಒಳ್ಳೆ ಬಾಲ್ಯ ಉಳ್ಳವನಾಗಿ ತಾನು ದೈತ್ಯರೇನಿದ್ದಾರೆ, ಜಿನನೇ ಮುಂತಾದಂತಹ ದೈತ್ಯರು, ಆ ದೈತ್ಯರಿಗೆ ಭಾರೀ ಕುತೂಹಲವನ್ನು ಉಂಟಿದ ಮಾಡುವವನಾಗಿ ಅವರಿಗೆ ತಾನು ಮಾತು ಹೇಳಿದ. ಅದು ಎಂಥ ಮಾತು ಅಂತ ಹೇಳಿದರೆ, ತಪ್ಪು ಅರ್ಥವನ್ನು ಉಂಟ ಮಾಡಬಹುದಾದ ಮಾತು. ಇವನು ತಪ್ಪು ಹೇಳಲಿಲ್ಲ, ಬುದ್ಧ ಹೇಳಿದ ಒಳ್ಳೆಯ ಮಾತು. ಆದರೆ ಏನಾಗಿತ್ತು ಅಂತ ಹೇಳಿದರೆ, ಸ್ವಲ್ಪ ನಮ್ಮಲ್ಲಿ ಡಬಲ್ ಮೀನಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಅದಕ್ಕೆ ಎರಡೂ ಅರ್ಥ ಬರುವಂತಹ ಸಾಧ್ಯತೆ ಇತ್ತು. ಇಂಥ ಮಾತುಗಳನ್ನು ಹೇಳಿದ. ಆದರೆ ಏನು ಮಾಡ್ತೀರಿ, ದುಷ್ಟನಿಗೆ ಕೂಡಲೇ ನೆನಪಾಗುವುದು ತಪ್ಪರ್ಥ, ಅದರಿಂದಾಗಿ ಅವರು ತಪ್ಪರ್ಥ ಮಾಡಿಕೊಂಡ್ರು. ಆದರೆ ಸ್ವಜನಾಯ ಕೇವಲ ಮದಾತ್ಪರಂ ಪದಂ, ಇದೇ ಬುದ್ಧನೇ ತಾನು ದೇವತೆಗಳಿಗೆ ದೇವ ಸುಬೋಧಕ ಬುದ್ಧ ಸ್ವರೂಪ ಅಂತ. ದೇವತೆಗಳಿಗೆ ತಾನು ಏನು ಇಲ್ಲಿ ಮಾತು ಹೇಳಿದ ಅದಕ್ಕೆ ಒಳ್ಳೆ ಅರ್ಥ ಹೇಳಿದಂತೆ. ಯಾಕಂದರೆ ದೇವತೆಗಳೆಲ್ಲ ಕೇಳಿದರು, ಸ್ವಾಮಿ ನೀನು ಈ ರೀತಿಯೆಲ್ಲ ಸುಳ್ಳು ಸುಳ್ಳು ಹೇಳ್ಬೋದಾ ಅಂತ. ನಾನು ಏನು ಹೇಳಿದೆ ಸುಳ್ಳು, ನಾನು ಹೇಳಿದ್ದು ಸತ್ಯವೇ, ಆದರೆ ಅವರು ಅರ್ಥ ಮಾಡ್ಕೊಂಡಿದ್ದು ಮಾತ್ರ ಸುಳ್ಳಷ್ಟು. ನಾನು ಹೇಳಿದ್ದು ನನಗೆ ಅರ್ಥವಾಗಿಲ್ಲ ಅಂತ. ಈ ರೀತಿ ಬುದ್ಧನಾಗಿ ತಾನು ಬಂದು ದೈತ್ಯರಿಗೆ ಮೋಹನಗೊಳಿಸಿ ದೇವತೆಗಳನ್ನು ಉದ್ಧಾರ ಮಾಡಿದಂತಹ ರೂಪ ಬುದ್ಧ ರೂಪ. ಮುಂದೆ ಕಥಯಂತ್ಯ ಮುಂಪರ ಶುಭಾ ಸಮಾನಗೋ ಹತಮರ್ತ್ಯ ದೇವ ತಮಸಂ ಮುಹುರ್ಮುಹು ಜಗತಾಂ ಹಿತಂ ಹರಿಮಿವಾಪರಂ ಹರಿಂ ಗುರುಶಕ್ತಿ ತಾಪ ಸಮರೋನ್ವಯೋದ್ಭವಂ. ಮುಂದೆ ಪರಶುರಾಮ, ವಾಮನ ಆದಮೇಲೆ ಪರಶುರಾಮನಾಗಿ ಬಂದು ಕೊಡಲಿಯನ್ನು ಹಿಡಿದು ತಾನು ಎಲ್ಲ ಕಡೆ ಸುತ್ತಾಡಿ ಕ್ಷತ್ರಿಯರ ರುಂಡವನ್ನು ತುಂಡಾಡಿದಂತಹ ರೂಪ. ಗುರುಶಕ್ತಿ ತಾಪ ಸವರೋನ್ವಯೋದ್ಭವಂ ಅಂತ ಹೇಳ್ತಾರೆ. ಅತ್ಯಂತ ಶ್ರೇಷ್ಠವಾದಂತಹ ತಪಸ್ಸುಳ್ಳ ಭೃಗುವಿನ ವಂಶದಲ್ಲಿ ಬಂದವ. ಭೃಗುವಿನ ವಂಶದಲ್ಲಿ ಬಂದು ತಾನು ಇನ್ನೊಬ್ಬ ಸೂರ್ಯನಂತೆ ಬೆಳಗಿದ. ಇದೇ ಸ್ವಾಮಿಯೇ ತಾನೇ ವೇದವ್ಯಾಸರಾಗಿ ಬಂದದ್ದು. ಅಲ್ಲಿಯೂ ಕೂಡ ಗುರುಶಕ್ತಿ ತಾಪ ಸವರೋನ್ವಯೋದ್ಭವಂ. ಶ್ರೇಷ್ಠವಾದ ಗುರುಗಳೇನಿದ್ದಾರೆ ವಸಿಷ್ಠರು, ಅವರ ಮಗ ಶಕ್ತಿ, ಆ ಶಕ್ತಿಯ ಮಗ ಪರಾಶರ, ಆ ಪರಾಶರರ ವಂಶದಲ್ಲಿ ಮಗನಾಗಿ ತಾನು ಅವತರಿಸಿ ಬಂದು ಒಳ್ಳೆ ಪರಶುಭ ಸಮಾನ ಶಬ್ದಗಳು ಯಾವ ರೀತಿ ತೆರೀತದೆ ವೇದವ್ಯಾಸರಿ ಆಗಬೇಕಾದ್ರೆ ಪರಶು ಅಂದ್ರೆ ಕೊಡಲಿ, ಅದರಿಂದ ಶೋಭಿಸುವರು. ಇಲ್ಲಿ ಪರ ಶುಭ ಗೋ ಅಂದ್ರೆ ಪರ ಅಂದ್ರೆ ಶ್ರೇಷ್ಠವಾದ, ಶುಭ ಅಂದ್ರೆ ಒಳ್ಳೆಯ, ಗೋ ಅಂದ್ರೆ ಮಾತು, ಮಾತುಗಳಿಂದ ಅಂದರೆ ಅಂಥ ಗ್ರಂಥಗಳಿಂದ ಹತ ದೇವ ಮರ್ತ್ಯ ತಮಸಂ, ಒಳಗೆ ಕೂತ ಅಜ್ಞಾನವನ್ನು ಮತ್ತೆ ಮತ್ತೆ ನಾಶ ಮಾಡಿದ ಅವತಾರ ತಾನೇ ಈ ವೇದವ್ಯಾಸ ಅವತಾರ. ಅಂದರೆ ನೋಡಿ, ದಶಾವತಾರಕ್ಕೆ ಸಿಕ್ಕದ ಅವತಾರಗಳನ್ನು ಒಂದೇ ಶ್ಲೋಕದಲ್ಲಿ ತಾವು ವಿವರಿಸಿಕೊಂಡು ಹೋಗ್ತಾರೆ, ಅದು ಇಲ್ಲಿ ಬಹಳ ಚೆಂದವಾಗಿರುತ್ತೆ. ನಂತರ ಕರುಣಾಕರಸ್ತ ವಸುದೇವ ಮೋದದೋ ಭಗವಾನ್ ಪುರಾಹಿ ಮಕರಾನ್ವಯೇ ಭವತ್ ಜಿತವಾನ್ ದಿಶೋ ದಶರಥೋಗ್ರ ಸಂಪದೋ ಜನಕೋ ಬಭೂವ ಭವ್ಯಸ್ಯ ವೈರಿಕಾ. ಮುಂದೆ ಪರಶುರಾಮ ಆದಮೇಲೆ ರಾಮ ಕೃಷ್ಣ, ಈ ರಾಮಕೃಷ್ಣರದ್ದು ವಿಶೇಷವಾಗಿ ಹೇಳ್ಕೊಂಡು ಹೋಗ್ತಾರೆ. ಯಾಕಂದ್ರೆ ರಾಮನ ಕಥೆಯೇ ರಾಮಾಯಣ, ಕೃಷ್ಣನ ಕಥೆಯೇ ಭಾಗವತ, ಈ ಎರಡು ಒಟ್ಟಿಗೆ ಬರಬೇಕಲ್ವಾ? ಅದಕ್ಕೋಸ್ಕರ ಆ ಎರಡನ್ನ ಕೂಡಿಸ್ಕೊಂಡು ಹೋಗೋದಿದೆಯಲ್ಲ, ಅಲ್ಲಿ ಬಹಳ ಸುಂದರ. ಅಂದ್ರೆ ರಾಮನ ಘಟನೆ ಏನಾಗತ್ತೆ, ಅದೇ ಶ್ಲೋಕದಿಂದ ಕೃಷ್ಣನ ಘಟನೆ, ಅದು ಬಹಳ ಸುಂದರ. ಕರುಣಾಕರನಾದಂತಹ ಭಗವಂತ ತಾನು ಸೂರ್ಯವಂಶದಲ್ಲಿ ಬಂದ. ಯಾರು ದಶರಥ ಇದ್ದಾನೆ,
ಹತ್ತು ದಿಕ್ಕಿನಲ್ಲೂ ಕೂಡ ರಥವನ್ನು ಓಡಿಸಿ ಜಯವನ್ನು ಗಳಿಸಿದವ ಅವನ ಪುತ್ರನಾಗಿ ತಾನು ಅವತರಿಸಿ ಬಂದ. ಈ ರೀತಿ ಇದು ಕೃಷ್ಣನಿಗೆ, ಸೂರ್ಯನಿಗೆ, ರಾಮಚಂದ್ರನಿಗಾದರೆ, ಇದೇ ಕೃಷ್ಣಾವತಾರಕ್ಕಾಗಬೇಕಾದ್ರೆ ಕರುಣಾಕರನಾದಂತಹ ಆ ಭಗವಂತ ವಸುದೇವ ಮೋದದೋ, ವಸುದೇವನಿಗೆ ಆನಂದವನ್ನು ಕೊಡುವವನಾಗಿ ಹಿಮಕರಾನ್ವಯೇ, ಹಿಮಕರ ಅಂದರೆ ಚಂದ್ರವಂಶ, ಅಹಿಕಮ ನೋಡಿ ಅಲ್ಲಿ ಅಹಿಮಕರಾನ್ವಯ ಅಂತ ಹೇಳಿದ್ರೆ ಸೂರ್ಯವಂಶ ಇಷ್ಟೇ. ಚಂದ್ರವಂಶದಲ್ಲಿ ತಾನು ಬಂದ. ಯಾವ ಕೃಷ್ಣನ ರಥ ಯಾವ ದಿಕ್ಕಿನಲ್ಲಿ ಓಡಿದರೂ ಕೂಡ ಸೋಲು ಅನ್ನುವುದೇ ಇಲ್ವೋ ಅಂಥ ಕೃಷ್ಣನಾಗಿ ಬಂದ. ಅಂದರೆ ನೋಡಿ, ಕೃಷ್ಣನ ರಥಕ್ಕೆ ಅಂಥ ಸಾಮರ್ಥ್ಯ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕೃಷ್ಣನ ರಥ ಎಲ್ಲಿ ಕೂರಿತು ಅಲ್ಲಿ ಸೋಲು ಅನ್ನುವುದೇ ಇಲ್ಲ ಯಾವತ್ತೂ ಕೂಡ. ಆ ರೀತಿ ಬಂದ. ಭುಜಗೇಶ್ವರೋಪಿ ಭುವನೇಶ್ವರ ಪ್ರಿಯ ಸಮಧನ್ಯಥಾರಿ ದರಧನ್ಮ ಭೂವ್ಯಭೂತ್ ತಮ ಮುಷ್ಯ ಕಾಂತಿ ವಿಜಿತೇಂದು ಮಗ್ರಜಂ ರಮಣೀಯ ಮಾಹುರಿ ಹರಾಮ ನಾಮಕಂ. ಮೊದಲು ಯಾವಾಗ ಭಗವಂತ ತಾನು ಅವತಾರ ಮಾಡಿ ಬಂದ, ನಂತರ ಶೇಷ ತಾನು ಬಂದ, ಏನಾಗಿ ಲಕ್ಷ್ಮಣನಾಗಿ, ನಂತರ ಶಂಖಚಕ್ರಗಳ ಜನನಾಯಿತು ಭರತ ಶತ್ರುಘ್ನರಾಗಿ. ಈ ಭರತ ಶತ್ರುಘ್ನ ಲಕ್ಷ್ಮಣ ಇವರೆಲ್ಲರ ಅಣ್ಣಂದಿನ ಅಣ್ಣನಾಗಿ ಶೋಭಿಸಿದವನೇ ರಾಮನಾಮಕಂ, ರಾಮ ಅಂತ ಹೇಳ್ತಾರೆ. ಇದು ರಾಮಾಯಣದ ಕಥೆ. ಆದರೆ ಭಾಗವತ ಕೃಷ್ಣನ ಕಥೆಗೆ ಬಂದರೆ ಅದೇ ಶೇಷನೇ, ಅಲ್ಲಿ ಲಕ್ಷ್ಮಣನಾಗಿ ಬಂದಲ್ವಾ, ಅದೇ ಶೇಷನೇ ತಾನಿಲ್ಲಿ ಬಂದ. ಅಲ್ಲಿ ರಾಮನಿಗೆ ತುಂಬ ಪ್ರೀತಿಪಾತ್ರನಾದ ಲಕ್ಷ್ಮಣನಾಗಿ ಬಂದರೆ, ಇಲ್ಲಿ ಕೃಷ್ಣನಿಗೆ ತುಂಬ ಪ್ರೀತಿಪಾತನಾದ ಬಲರಾಮನಾಗಿ ಬಂದ. ಇಲ್ಲಿ ರಾಮ ಅಂತಾನೆ ಹೆಸರು. ಯಾವಾಗ ಬಲರಾಮ ಕೃಷ್ಣ ಹುಟ್ಟಿ ಬಂದರು ಆಗ ತಮಜನ್ಯ ಥಾರಿದರ ಜನ್ಮ ಭೂವ್ಯಭೂತ್ ಅಂತ ಹೇಳಿದರೆ ಅರಿಗಳೇನಿದ್ದಾರೆ, ಅರಿ ಅಂತ ಹೇಳಿದರೆ ಒಂದನೆಯದ್ದಾಗಿ ಶತ್ರುಗಳು ಅಂತ ಅರ್ಥ, ಇನ್ನೊಂದು ಚಕ್ರಕ್ಕೂ ಅರ್ಥ. ನೋಡಿ, ಇಲ್ಲಿ ಅರಿ ಅಂತ ಹೇಳಿದರೆ ಶತ್ರುಗಳೇನಿದ್ದಾರೆ, ಅವರ ಒಳಗೆ ಪುಕ್ಕು ಶುರುವಾಯಿತು. ಕೃಷ್ಣ ಹಾಗೂ ಬಲರಾಮ ಬರ್ತಾ ಇದ್ದಾಗ ಅವರೊಳಗೆ ಪುಕ್ಕು ಶುರುವಾಯಿತು. ಜನಕೇನ ಸೋದ ವಿರಹ ಸಹಿಷ್ಣುನ ಬಹುರೀಕ್ಷಿತೋವ ನಮನೀಯತ ಪ್ರಭು ಜಗತೇನ ದುಷ್ಟ ಜನತಸ್ತಪಸ್ವಿನ ತತ ಆಸುರೀಂ ನಿಶಚರೀಂ ಜಗಾನ ಸಹ. ರಾಮನ ಕಥೆಗ್ರಹ. ರಾಮ ತಾನು ಸ್ವಲ್ಪ ದೊಡ್ಡವನಾಗುತ್ತಾ ಇದ್ದಾಗೆ ವಿಶ್ವಾಮಿತ್ರರು ಬಂದರು. ವಿಶ್ವಾಮಿತ್ರರಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ತಂದೆಯಿಂದ ಮತ್ತೆ ನೋಡ್ತಾ ಇಷ್ಟ ಇಲ್ಲದೇ ಇದ್ರೂ ಕೂಡ ತಂದೆಯಿಂದ ಕಳಿಸಲ್ಪಟ್ಟ. ಮತ್ತೆ ಜನಕ ಈ ದಶರಥ ನೋಡ್ತಾ ಇದ್ದಾನೆ, ಮಗನನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಕಷ್ಟದಿಂದ ಕೃಚ್ಛ್ರಾತ್ ವಿಸೃಷ್ಟ ಅಂತ ಹೇಳ್ತಾರೆ, ಬಹಳ ವೇದನೆಯಿಂದ ಕಳುಹಿಸಲ್ಪಟ್ಟ. ಚಕಿತೇನ ದುಷ್ಟ ಜನತಸ್ತಪಸ್ವಿನ ತತ ಆಸುರೀಂ ನಿಶಚರೀಂ ಜಘಾನ ಸಹ. ಯಾವ ವಿಶ್ವಾಮಿತ್ರರು ಅಂತೇಳಿದರೆ ದುಷ್ಟರೇನಿದ್ದಾನೆ, ದುಷ್ಟರಾದಂತಹ ಸುಬಾಹು ಮಾರೀಚ ಇವರ ಮುಂತಾದ ರಾಕ್ಷಸರಿಂದ ಹೆದರಿದಂತಹ ವಿಶ್ವಾಮಿತ್ರರಿಗೆ ರಕ್ಷಣೆಯನ್ನು ಕೊಡುವವನಾಗಿ ತಾನು ಹೊರಟು ಹೋಗುತ್ತಾ ತಾನು ಕೊಂದ ತಾಟಕಿಯನ್ನು, ಮಧ್ಯದಲ್ಲಿ ತಾಟಕಿಯನ್ನು ಕೊಂದು ಮುಗಿಸಿದ. ರಾಮನ ಕಥೆ, ಕೃಷ್ಣನ ಕಥೆ ನೋಡಿ ಏನು ಸಾಮ್ಯವನ್ನು ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ಕೃಷ್ಣನು ಹಾಗೆಯಂತೆ. ಜನಕೇನ ಸೋತ ವಿರಹ ಸಹಿಷ್ಣುನ, ಅಲ್ಲಿ ದಶರಥ ಆದರೆ ಇಲ್ಲಿ ವಸುದೇವ. ವಸುದೇವನಿಂದ ಬಹಳ ದುಃಖದಿಂದ ಬಿಡಲ್ಪಟ್ಟವನಾಗಿ ಕೃಷ್ಣ ತಾನು ಯಶೋದೆಯ ಮಡಿಲನ್ನು ಸೇರಿದ. ಏನು ಸಾಮ್ಯ ಹೇಳ್ತಾರೆ ನೋಡಿ, ಇಲ್ಲಿ ಯಶೋದೆಯ ಮಡಿಲನ್ನು ಸೇರಿದ. ಅವಾಗ ವಸುದೇವ ಕೃಷ್ಣನ ಮುಖ ನೋಡ್ತಾನಂತೆ, ಎಷ್ಟು ನೋಡಿದ್ರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣನಾದರೂ ತಾನು ಏನು ಮಾಡಿದ, ಈ ರೀತಿ ಅವನಿಗೆ ಯಾಕೆ ಅಲ್ಲ ವಸುದೇವ ತಾನು ಕರ್ಕೊಂಬರ್ಬೋದಿತ್ತಲ್ವ ಅಂದರೆ, ಚಕಿತೇನ ದುಷ್ಟ ತಪಸ್ ಜನತಸ್ತಪಸ್ವಿನ. ವಸುದೇವನಿಗೆ ಭಯ ಕಂಸನ, ಕಂಸನ ಭಯದಿಂದಾಗಿ ತಾನು ಕೃಷ್ಣನ ಅಲ್ಲೇ ಇಟ್ಟು ತಾನು ಬಂದ. ನಂತರ ಕೃಷ್ಣ ಇಲ್ಲಿ ಪೂತನಿಯನ್ನು ಕೊಂದ, ಅಲ್ಲಿ ರಾಮ ತಾಟಕಿಯನ್ನು ಕೊಂದ, ಇಲ್ಲಿ ಕೃಷ್ಣ ಪೂತನಿಯನ್ನು ಕೊಂದ. ನಂತರ ಮುನಿಸಪ್ತ ತಂತು ಕೃತ ವೈರ ಬಂಧನಂ ಕಟುಕೇಶ್ಯರಿಷ್ಟ ಪದ ಮುಖ್ಯ ದುರ್ಜನಂ ಕ್ಷಪಯಂತ ಮುದ್ಯತ ಸುಬಾಹು ಮಾಹವೇ ತಮಥಾಭ್ಯನಂದ ದಮರಾದಿ ಸದ್ಗಣ. ನಂತರ ಆ ಎಲ್ಲ ಮುನಿಗಳೇನಿದ್ದಾರೆ, ಮುನಿಗಳು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞದಲ್ಲಿ ಅತ್ಯಂತ ದುಷ್ಟರಾದಂತಹ ಸುಬಾಹು ಮುಂತಾದವರೇನಿದ್ದಾರೆ, ಅವರು ವಿಘ್ನವನ್ನು ಒಡ್ಲಿಕ್ಕೆ ಶುರು ಮಾಡಿದರು. ಅವರೆಲ್ಲರನ್ನು ಕೂಡ ರಾಮಚಂದ್ರ ತಾನು ಬಾಣ ಬಿಟ್ಟು ಸಂಹಾರ ಮಾಡಿದ. ರಾಮನ ಕಥೆ. ಕೃಷ್ಣನ ಕಥೆ ಈ ಕಡೆ, ಮುನಿಸಪ್ತ ತಂತು ಕೃತ ವೈರ ಬಂಧನಂ. ಮುನಿಗಳು ಅಂತ ಹೇಳಿದ್ರೆ ಪುಟ್ಟ ಮಕ್ಕಳು ಇರ್ತಾವಲ್ಲ ಅವುಗಳೇ ಮುನಿಗಳು, ಯಾಕಂದ್ರೆ ಮಾತು ಬರೋಲ್ವಲ್ಲ, ಮೌನವಾಗಿರುವ ಮುನಿಗಳು.
ಅದನ್ನು ನೋಡಿ ಆ ಶಬ್ದವನ್ನು ಇಟ್ಟು ಚೆಂದ ಹೇಳ್ತಾರೆ ಅಂದ್ರೆ. ಇಲ್ಲಿ ಮುನಿಗಳು ಅಂತ ಹೇಳಿದ್ರೆ ರಾಮನ ಕಥೆಗೆ ಆಗ್ಬೇಕಾದ್ರೆ ಮುನಿಗಳು ಅಂದ್ರೆ ವಿಶ್ವಾಮಿತ್ರ ಮುಂತಾದ ಮುನಿಗಳು, ಯಾಕಂದ್ರೆ ಅವರು ಮಾತಾಡೋಲ್ಲ, ಅವರು ತಿಳಿದು ಮಾತಾಡೋಲ್ಲ, ಈ ಪುಟ್ಟ ಮಕ್ಕಳು ತಿಳಿಯದೆ ಮಾತಾಡೋಲ್ಲ. ಮತ್ತೆ ಸಪ್ತ, ಸಪ್ತ ಅಂದ್ರೆ ಏನು ಗೊತ್ತುಂಟ, ತ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಜಟೆ ಅಂತ, ಜಟೆಯಿಂದ ಕುಡಿದವರು. ಋಷಿಗಳು ಜಟೆಯಿಂದ ಕುಡಿದವರು, ಪುಟ್ಟ ಮಕ್ಕಳು ಜಡೆಯಿಂದ ಕುಡಿದವರು. ಯಾಕಂದ್ರೆ ಚೌಲ ನನಗೆ ಹಾಗೆ ಬಿಟ್ಟಿರ್ತದೆ. ಈ ರೀತಿ ಜಡೆಯಿಂದ ಕೂಡಿದಂತಹ ಮಾತು ಬರದ ಮಕ್ಕಳೇನಿದ್ದಾವೆ, ಇವುಗಳನ್ನು ಕೊಲ್ಲುವುದರಲ್ಲೇ ಆಸಕ್ತರಾದವರು ಯಾರು ಅಂದ್ರೆ ಕಟು ಕೇಶಿ ಅರಿಷ್ಟ, ಕೇಶಿ ಅರಿಷ್ಟ ಮುಂತಾದ ದೈತ್ಯರೇನಿದ್ದಾರೆ, ಇವರೆಲ್ಲರನ್ನು ಕೂಡ ಸಂಹಾರ ಮಾಡಿದ ಕೃಷ್ಣನಾಗಿ ಬಂದು ಕ್ಷಪಯಂತ ಮುದ್ದತ ಸುಬಾಹ ಬಾಹವೇ, ಈ ರೀತಿ ತಾನು ಸಂಹಾರವನ್ನು ಮಾಡ್ತಾ ಆ ಗೋಕುಲದ ಜನರಿಗೆ ಆನಂದವನ್ನು ಕೊಟ್ಟ. ಸವನೇ ವಿಕಸ್ವರ ಗುಣಸ್ವರ ದ್ವಿಜೇ ಸ್ಫುರಿತೇ ಚರನ್ ಸಕಲ ಗೋಕುಲ ಪ್ರಿಯ ಇತಕಾ ಮತಾಪ ಸರಸಾರ್ಧ ದೀಗಿರ ಪ್ರತಿಲಾಲಯನ್ನ ಮರತೇಶ ಸುಂದರೀ. ಕೃಷ್ಣ ರಾಮಚಂದ್ರ ತಾನು ವಿಶ್ವಾಮಿತ್ರರ ಯಜ್ಞದಲ್ಲಿ ಸಂಹಾರವನ್ನು ಮಾಡ್ತಾ ಆ ಎಲ್ಲ ಋಷಿಮುನಿಗಳೇನಿದ್ದಾರೆ ಅವರು ವೇದ ಘೋಷದಿಂದ ಏನು ಹೊಗಳುತ್ತಾರೆ ಆದ್ರಿಂದ ಹೊಗಳಿಸಲ್ಪಡ್ತಾ ತಾನಲ್ಲಿ ಆನಂದಪಟ್ಟ, ಅವರಿಗೆಲ್ರಿಗೂ ಆನಂದ ಕೊಟ್ಟ. ಅಂದರೆ ಈ ಕಡೆ ಕೃಷ್ಣನಾಗಿ ಬಂದು ತಾನು ಗೋಕುಲದಲ್ಲಿ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಅಲ್ಲಿ ಎಲ್ಲರಿಗೂ ತಾನು ಆನಂದ ಕೊಡುತ್ತೆ, ವಿಶೇಷವಾಗಿ ಗೋಪಿಕಾ ಸ್ತ್ರೀಯರಿಗೆ ತಾನು ಆನಂದವನ್ನು ಕೊಟ್ಟ ಅಂತ ಹೇಳ್ತಾರೆ. ಸಹಜಾನ್ವಿತ ಸಕಲ ಮಿತ್ರ ಸಂಯುತೋ ಮಧುರಾಂ ಪುರೀಂ ಜನಕವಲ್ಲಭಾಂ ಗತಃ ಪ್ರವಿಶನ್ ನಿಮಾಂಸ ಜಗದೇಗ ಸುಂದರೋ ನರನಾರಿದಾರ ನಯನೋತ್ಸವೋಭವತ್. ನಂತರ ರಾಮಚಂದ್ರ ವಿಶ್ವಾಮಿತ್ರರೊಟ್ಟಿಗೆ ಲಕ್ಷ್ಮಣನಿಂದ ಸಹಿತನಾಗಿ ತಾನು ಪ್ರವೇಶ ಮಾಡಿದ ಮಿಥಿಲಾಪಟ್ಟಣವನ್ನು ಮಧುರಾಂಪುರಿ. ಅದು ಮಧುರಾಂಪುರಿ ಅಂದರೆ ಒಳ್ಳೆ ಪಟ್ಟಣ ಅಂತ, ಸುಂದರವಾದ ಪಟ್ಟಣ. ಸುಂದರವಾದ ಆ ಮಿಥಿಲಾಪಟ್ಟಣವನ್ನು ಪ್ರವೇಶ ಮಾಡಿದ. ಆಗ ಎಲ್ಲ ಜನ ನೋಡಿದರಂತೆ, ಮಿಥಿಲೆಯ ಜನ ಎಲ್ಲರೂ ಕೂಡ ಆಹಾ ಎಂಥ ರೂಪ ಎಂಥ ರೂಪ ಅಂತ ಆ ಕಣ್ಣುಗಳಿಗೆ ನರನಾರಿಯರ ಕಣ್ಣಿಗೆ ಉತ್ಸವ ಆಯಿತು ಅಂತ ಹೇಳಿದರೆ ಕೃಷ್ಣನ ಕಥೆಗಾಗಬೇಕಾದ್ರೆ ಅದೇ ಕೃಷ್ಣ ತನ್ನ ಸಹೋದರ ಬಲಭದ್ರನಿಂದ ಕೂಡಿ ಉಳಿದ ಎಲ್ಲ ಈ ಗೋಪಾಲಕರಿಂದ ಕೂಡಿ ತಾನು ಮಧುರಾಪಟ್ಟಣ ಪ್ರವೇಶ ಮಾಡಿದ. ಯಾವಾಗ ಮಧುರಾಪಟ್ಟಣ ಪ್ರವೇಶ ಮಾಡಿದ ಮಧುರೆಯ ಜನರಿಗೆಲ್ಲರಿಗೂ ಆನಂದವಾನಂದ. ಕೃಷ್ಣನ ನೋಡೋದೇ ದೊಡ್ಡ ಹಬ್ಬ ಅವರಿಗೆ. ಅಥ ಖಂಡಿತೇಶ್ವರ ಧನುಸ್ಸ ಲೀಲೆಯ ಕ್ಷಪಿತೇ ಗ್ರಸೇ ಕ್ಷಪಿತೋಗ್ರಸೇನ ನೃಪುತ್ರ ಪೌರುಷ ಸಮುಪಾಸ್ಯ ವಿಪ್ರ ಗುರು ಮಬ್ಜ ಭೂಗುರು ಸ್ವಜನಾನಮೋದಯದ ಮೇಯ ತೇಜಸ. ರಾಮಚಂದ್ರ ನಂತರ ಶಿವನ ಧನುಸ್ಸನ್ನು ಮುರಿದ. ಶಿವನ ಧನುಸ್ಸನ್ನು ಮುರಿದು ತಾನು ವೇದವ್ಯಾಸ ಇವರು ವಿಶ್ವಾಮಿತ್ರರೇನಿದ್ದಾರೆ ವಿಶ್ವಾಮಿತ್ರರಿಗೆ ಆನಂದ ಉಂಟು ಮಾಡಿದ, ತನ್ನವರೇನಿದೆ ಅವರಿಗೆ ಆನಂದ ಉಂಟು ಮಾಡಿದ. ಕೃಷ್ಣನ ಅದೇ ಮಾಡಿದ್ದು. ಕೃಷ್ಣನು ಮಧುರೆಯನ್ನು ಪ್ರವೇಶ ಮಾಡಿ ಮೊದಲು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ ಕಂಸನ ಹತ್ರನ ಒಂದು ಶಿವಧನುಸ್ಸು ಇತ್ತು, ಆ ಶಿವಧನುಸ್ಸನ್ನು ಮುರಿದು ತನ್ನವರು ಅಂತ ಹೇಳಿದ್ರೆ ಎಲ್ಲ ಗೋಪಾಲಕರು ಯಾದವರು ಅವರೆಲ್ಲರಿಗೂ ಆನಂದವನ್ನು ಕೊಟ್ಟರು. ಅಂದರೆ ಆ ಸಾಮ್ಯತೆಯನ್ನು ಎಷ್ಟು ಚೆಂದ ಹೇಳ್ಕೊಂಡು ಹೋಗ್ತಾರೆ ಅಂತ ರಾಮಕೃಷ್ಣನ ಕಥೆಯಲ್ಲಿರುವ ಸಾಮ್ಯತೆಯನ್ನು. ಕಮಲಾಮಯಂ ಕಮಲಪತ್ರ ಲೋಚನಾಂ ಭುವಮಾಗತಾಂ ನೃಭಸುತಾಂ ಗೃಹೀತವಾನ್ ನಿಜ ಲೀಲೆಯ ವಿಜಿತ ರಾಜಶಾಸ್ತ್ರವೋ ಮುದಮಾಪ್ಯದಾಪ್ಯ ಪುರಮಬ್ಧಿ ದುರ್ಗಮಂ ಅಂತ ಹೇಳ್ತಾರೆ. ಅತ ಖಂಡಿತ ಕ್ಷಪಿತೋಗ್ರಸೇನ ಪುತ್ರ ಪೌರುಷ. ಇನ್ನು ಕೃಷ್ಣನ ಕಥೆಯಲ್ಲಿ ಇನ್ನು ವಿವರಿಸ್ಕೊಂಡು ಹೋಗ್ತಾರೆ. ಮುಂದೆ ಏನಾಯ್ತು ಅಂದ್ರೆ ಬಿಲ್ಲನ್ನು ಮುರಿದ, ಕಂಸನನ್ನು ಕೊಂದ, ನಂತರ ತಾನು ಸಾಂದೀಪಿನ ಋಷಿಗಳ ಹತ್ರ ಹೋದ, ಅಲ್ಲಿ ಹೋಗಿ ಅಭ್ಯಾಸ ಮಾಡ್ಕೊಂಡು ಬಂದ್ರ, ವಿಪ್ರ ಗುರು ಮಬ್ಜ ಭೂಗುರು ಸುಜನಾ ನಮೋದಯ ಮೇಧ ಚತುತ, ನಂತರ ಎಲ್ಲ ಯಾದವರನ್ನು ಒಟ್ಟು ಮಾಡಿ ತಾನು ಮಧುರಾಪಟ್ಟಣದಲ್ಲಿ ನಿಂತ. ಕಮಲಾಮಯಂ ಕಮಲಪತ್ರ ಲೋಚನಾ. ಆಮೇಲೆ ಈ ಕಡೆ ರಾಮನ ಕಥೆಗೆ ಬಂದ್ರೆ ರಾಮಚಂದ್ರ ಮುಂದೆ ಧನುಸ್ಸನ್ನು ಮುರಿದ ಮೇಲೆ ಸೀತೆ ಮಾಲೆ ತಂದು ಹಾಕಿದ್ಲು, ಸೀತಾರಾಮರ ವಿವಾಹ ನಡೀತು. ಆಮೇಲೆ ಬರ್ತಾ ಇರಬೇಕಾದ್ರೆ ಪರಶುರಾಮ ಎದುರಾದ, ಆ ಪರಶುರಾಮನ ಲೀಲಾ ಯುದ್ಧದಲ್ಲಿ ತಾನು ಗೆದ್ದು ನಂತರ ಅಯೋಧ್ಯೆಯನ್ನು ಪ್ರವೇಶ ಮಾಡಿದ. ಈ ಕಡೆ ಕೃಷ್ಣನಾಗಿ ಬಂದು ತಾನು ರುಕ್ಮಿಣಿಯನ್ನು ಕೈ ಹಿಡಿದ, ರುಕ್ಮಿಣಿಯನ್ನು ಎಲ್ಲ ರಾಜರು ನೋಡ್ತಾ ಇರುವಂತೆಯೇ ತಾನು ಕರ್ಕೊಂಡು ಬಂದು ನನ್ನ ಪಟ್ಟ ಇದು ದ್ವಾರಕೆಯನ್ನು ಪ್ರವೇಶ ಮಾಡಿದ. ನಂತರ ಅಲ್ಲಿ ಅಡ್ಡ ಬಂದವರು ಜರಾಸಂಧಾದಿಗಳು ಅವರನ್ನೆಲ್ಲ ತಾನು ಗೆದ್ದ. ಸ ಜಗಾಮ ಮಾತೃ ಜನ ತುಷ್ಟಯೇ ಕಿಲ ತ್ವರಿತೋವನಂ ವಿದಧ ದೀಪ್ಸಿತಂ ಸತಾಂ ಸಹ ಭಾರ್ಯಯ ವಿಶುಭಯ ಮಹಾಜಯ ಧ್ವಜ ಲಕ್ಷಣ ಸುಹೃದಾ ವಿನಾಮುದ. ಮುಂದೆ ರಾಮಚಂದ್ರ ತಾಯಿಯ ಮಾತಿಗಾಗಿ ಕಾಡಿಗೋದ. ಯಾರು ತಾಯಿ? ಕೈಕೇಯಿ. ಕೈಕೇಯಿಯ ಮಾತಿಗಾಗಿ ತಾನು ಕಾಡಿಗೋದ ಲಕ್ಷ್ಮಣನೊಟ್ಟಿಗೆ ಸೀತೆಯೊಟ್ಟಿಗೆ. ಇಲ್ಲಿ ಕೃಷ್ಣ ತಾಯಿಗೋಸ್ಕರವೇ ತಾನು ಹೊರಟ. ಮಾತೃ ಜನ ತುಷ್ಟ ಏಗಿಲ ತ್ವರಿತೋವನಂ ವಿಧದ ದೀಪ್ಸಿತಂ ಸತಾಂ. ಯಾರು ತಾಯಿ ಅಂದರೆ ಅದಿತಿ ದೇವಿ. ಅದಿತಿಯ ಕುಂಡಲವನ್ನು
ನರಕಾಸುರ ತಾನು ಅಪಹರಿಸಿಕೊಂಡು ಹೋಗಿದ್ದ. ಅದಕ್ಕಾಗಿ ತಾನು ತನ್ನ ಪತ್ನಿಯಾದ ಸತ್ಯಭಾಮೆಯೊಟ್ಟಿಗೆ ತಾನು ನರಕಾಸುರನ ಬಳಿಗೆ ಹೋದ ಪ್ರಾಗ್ಜ್ಯೋತಿಷಪುರದ ಕಡೆಗೆ. ಸಮತೀತ ಪರ್ವತ ಪುರೋಗ ದುರ್ಗಮಃ ಖರದೂಷಣಾದಿ ಸುಜನದ್ವಿಷೋ ಬಹೂನ್ ಸನಿಹತ್ಯ ವಿಶ್ವಭಯದಂ ಸುದುಸ್ಸಹಂ ನರಕಂ ಮಹಾತಮ ಉತಾನಯತ್ ಕ್ರಮಾತ್. ಮುಂದೆ ರಾಮಚಂದ್ರ ಏನು ಮಾಡಿದ ಅದನ್ನು ಹೇಳ್ತಾರೆ. ಕಾಡನ್ನು ಪ್ರವೇಶ ಮಾಡಿದ ಮೇಲೆ ಅನೇಕ ಪರ್ವತಗಳು, ಕಾಡು, ಇದನ್ನು ನದಿ ಇದನ್ನೆಲ್ಲ ದಾಟ್ತಾ ಖರ, ದೂಷಣ, ತ್ರಿಶಿರ ಮುಂತಾದಂತಹ ಅನೇಕ ರಾಕ್ಷಸರ ದಂಡನ್ನು ತಾನು ಸಂಹಾರವನ್ನು ಮಾಡ್ತಾ ಅವರನ್ನೆಲ್ಲ ನರಕ ಕಟ್ಟಿದ ಅಂತ ಇಡೀ ಜಗತ್ತಿಗೆ ಭಯವನ್ನು ಉಂಟು ಮಾಡ್ತಾ ಇದ್ದ ನರಭಕ್ಷಕರು, ಮಾಂಸಭಕ್ಷಕರು ಅವರನ್ನು ಸಂಹಾರ ಮಾಡಿ ಜಗತ್ತಿಗೆ ಅಭಯವನ್ನು ಕೊಟ್ಟ ರಾಮಚಂದ್ರ ವನವಾಸದಲ್ಲಿ. ಕೃಷ್ಣ ಏನು ಮಾಡಿದ, ತಾನು ಪ್ರಾಗ್ಜ್ಯೋತಿಷಪುರದ ಕಡೆ ಹೋಗಿ ಅಲ್ಲಿ ಒಂದೊಂದು ಕೋಟೆ, ಪರ್ವತ, ಇದು ಪರ್ವತ ದುರ್ಗ, ಗಿರಿದುರ್ಗ, ಎಲ್ಲ ದುರ್ಗಗಳು, ಜಲದುರ್ಗ, ಅದನ್ನೆಲ್ಲ ನಾಶ ಮಾಡಿ ಒಳಗೆ ಹೋಗ್ತಾ ಇದ್ದಾಗೆ ಮುರಾಸುರ ಮುಂತಾದವರು, ಖರದೂಷಣಾದಿ ಸ್ವಜನದ್ವಿಷೋ ಬಹು, ಸಜ್ಜನರನ್ನು ದ್ವೇಷ ಮಾಡುವ ಮಹಾಭಯಂಕರವಾದ ಮುರ ಮುಂತಾದ ದೈತ್ಯರನ್ನು ಕೊಂದು ನಂತರ ಇಡೀ ಜಗತ್ತಿಗೆ ಭಯವನ್ನು ಉಂಟು ಮಾಡ್ತಾ ಇದ್ದ ನರಕಾಸುರನನ್ನು ಸಂಹಾರ ಮಾಡಿದ ಕೃಷ್ಣ. ರುಚಿರಾಶ್ರಮಾಜಿ ರಚಿತಾಗ್ರ ತೇಜಸ ಪ್ರಿಯೋ ಪ್ರಿಯೋ ಪ್ರಿಯಯಾ ಪ್ರಿಯೋ ಭುವನ ಮಾನ್ಯಯಾ ಸಮಂ ಭೃಷಮಾಕುಲೀಕೃತ ಮದ ಪ್ರಮಾದವತ್ ಸುರಪಾರಿಜಾತ ಹೃದವಾಪತಾಮಸಃ. ನಂತರ ತಾನು ಪಂಚವಟಿಯಲ್ಲಿ ನೆಲೆಸಿದವನಾಗಿ ರಾಮಚಂದ್ರ ಆಶ್ರಮದಲ್ಲಿ ಸೀತೆಯೊಟ್ಟಿಗೆ ಕಂಗೊಳಿಸ್ತಾ ಅಲ್ಲಿದ್ದ ದುಷ್ಟ ರಾಕ್ಷಸರೇನಿದ್ದಾರೆ ಆ ಎಲ್ಲ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ ಅಂತ ಹೇಳಿದರೆ, ಇಲ್ಲಿ ಕೃಷ್ಣಾವತಾರದಲ್ಲಿ ಕೃಷ್ಣ ಸತ್ಯಭಾಮೆಯಿಂದ ಕೂಡಿಕೊಂಡು ತಾನು ಆ ಕುಂಡಲವನ್ನು ಕೊಡ್ಲಿಕ್ಕೆ ಹೋದ ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕದಿಂದ ಬರಬೇಕಾದ್ರೆ ತಾನು ಸತ್ಯಭಾಮೆಗೋಸ್ಕರ ಪಾರಿಜಾತ ವೃಕ್ಷವನ್ನು ತಂದ. ಆಗ ಅಲ್ಲಿ ಯುದ್ಧ ಆಯಿತು. ಆ ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸಿ ನಂತರ ತಾನು ಪಾರಿಜಾತ ವೃಕ್ಷವನ್ನು ತಂದ. ಹರಿತಾಮದೀಶ ನರದೇವ ಮಂಡಲಂ ದಶಕಂ ವಿಜಿತ್ಯ ಪರಭೀಷಣಂ ಮುಹುಹು ಸ್ಫುರಿತಾಮಿಹ ಪ್ರಿಯತಮಾಂ ನಿಜಶ್ರಿಯಂ ಭಗವಾನ್ ಉಪೇಕ್ಷತ ಹರಂತಮ ಪ್ರಿಯಂ. ನಂತರ ರಾಮಚಂದ್ರ ರಾವಣ ಸೀತೆಯನ್ನು ಅಪಹಾರ ಮಾಡಿದ, ರಾಮಚಂದ್ರ ಉಪೇಕ್ಷೆ ಮಾಡಿದ್ನು, ಗೊತ್ತಿದ್ದು ಸುಮ್ಮನಿದ್ದ ಅಂತ ಹೇಳ್ತಾರೆ ನೋಡಿ. ಗೊತ್ತಿಲ್ಲದೆ ಅತ್ತದ್ದಲ್ಲ, ಅದು ನಾಟಕ ಅಷ್ಟೇ ಗೊತ್ತವನಿಗೆ. ಹರಿತಾಮಧೀಶ ನರದೇವ ಮಂಡಲಂ, ಯಾರು ಸಮಸ್ತ ದಿಕ್ಕುಗಳಲ್ಲಿರುವಂತಹ ದೇವತೆಗಳನ್ನು ಮನುಷ್ಯರನ್ನು ತನ್ನ ಮುಷ್ಟಿಯೊಳಗೆ ಇಟ್ಕೊಂಡಿದ್ನೋ ಅಂತಹ ಮಹಾಭಯಂಕರನಾದಂತಹ ರಾವಣ ಸೀತೆಯನ್ನು ಅಪಹಾರ ಮಾಡ್ತಾ ಇದ್ರು ಕೂಡ ಉಪೇಕ್ಷತ ಸುಮ್ಮನೆ ಬಿಟ್ಟ. ಯಾಕೆ ಅವನ ಸಂಹಾರಕ್ಕಾಗಿ ಸೀತೆ ಅಂತ ಹೇಳಿದ್ರೆ ತನ್ನ ಮೃತ್ಯುವನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಕಡೆ ಕೃಷ್ಣ ತಾನೇ ಏನು ಮಾಡಿದ, ಕೃಷ್ಣ ಪಾಂಡವರು ಜೂಜಿನಿಂದ ಸಮಸ್ತ ಸಂಪತ್ತುಗಳನ್ನು ಕಳ್ಕೊಂಡ್ರೂ ಕೂಡ ತನ್ನ ಗೊತ್ತಿದ್ರು ಸುಮ್ಮನೆ ಬಿಟ್ಟ. ಕೃಷ್ಣನಿಗೆ ಗೊತ್ತಿರಲಿಲ್ವಾ ಪಾಂಡವರು ಜೂಜಾಡ್ತಾರೆ ಎಲ್ಲ ಕಳ್ಕೊಳ್ತಾರೆ ಅಂತ? ಗೊತ್ತಿದ್ರು ನೋಡಿ, ದ್ವಾರಕೆಯಲ್ಲಿ ಕೂತು ದ್ರೌಪದಿಗೆ ಸೀರೆ ಕೊಟ್ಟವನಿಗೆ ದ್ವಾರಕೆಯಲ್ಲಿ ಕೂತು ಪಾಂಡವರು ಜೂಜಾಡ್ತಾ ಇದ್ರೆ ತಮ್ಮಿಸ್ಬೇಕು ಅಂತ ಗೊತ್ತಾಗಲಿಲ್ವಾ? ಸುಮ್ಮನೆ ಅದಕ್ಕೆ ಉಪೇಕ್ಷಿತ ಬೇಕು ಅಂತಾನೆ ಬಿಟ್ಟ ಕೃಷ್ಣರಾಗಿ. ನಂತರ ಅಭಿವಂದಿ ತಪ್ಪವನ ನಂದನಾದಿ ಭೀ ಸಕದಾಚಿತೀಂದ್ರ ಸುಧವರ್ಧಕೋ ಗವಾ ನಿಜರಾಜ ಆತ್ಮದೈತಾಯ ದತ್ತವಾನ್ ಹರಿಸೂನವೇ ಹತ ವಿಪಕ್ಷ ಮುತ್ತಮಂ. ರಾಮಚಂದ್ರ ನಂತರ ಸೀತೆ ಯಾವಾಗ ರಾಮಚಂದ್ರ ಇವನು ರಾವಣ ಕರ್ಕೊಂಡೋದ ಅಪಹಾರ ಮಾಡ್ಕೊಂಡೋದ, ಮುಂದೆ ಸೀತೆಯನ್ನು ಹುಡುಕುವ ನೆಪದಿಂದ ತಾನು ಹನುಮಂತನನ್ನು ಕಂಡ. ಸುಗ್ರೀವನ ಸಖ್ಯ ಆಯಿತು, ವಾಲಿಯ ಸಂಹಾರ ಆಯಿತು, ಸುಗ್ರೀವನಿಗೆ ತಾನು ರಾಜ್ಯವನ್ನು ಕೊಟ್ಟ, ತನ್ನ ಅವನ ಶತ್ರು ವಾಲಿಯನ್ನು ಕೊಂದು. ಈ ಕಡೆ ಕೃಷ್ಣನಾಗಿ ತಾನು ಏನು ಮಾಡಿದ ಅಂದರೆ, ಅಭಿವಂದಿತ ಪವನ ನಂದನಾದಿ ಭೀ ಭೀಮಸೇನೇ ಮೊದಲಾದವರಿಂದ ಅಭಿವಂದಿಸಲ್ಪಟ್ಟವನಾಗಿ ವನವಾಸ ಅಜ್ಞಾತವಾಸಗಳೆಲ್ಲ ಮುಗಿದ ಮೇಲೆ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧದಲ್ಲಿ ಕದಾಚಿತ್ ಇಂದ್ರಸುತ ವರ್ಧಕೋ ಗವ, ಮೊದಲೇ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆಯೇ ಅರ್ಜುನನಿಗೆ ಎಲ್ಲೋ ಇಲ್ಲದ ಬಂದು ಸೇರಿಕೊಳ್ತು. ಅಯ್ಯೋ ನನ್ನವರು ನನ್ನವರು, ನಾನು ಯುದ್ಧ ಮಾಡುವುದಿಲ್ಲ ಅಂತ ಅವನಿಗೆ ಒಳ್ಳೆಯ ಭಗವದ್ಗೀತೆಯ ಮಾತನ್ನು ಉಪದೇಶ ಕೊಟ್ಟು ಮತ್ತೆ ಅವನನ್ನು ಹೊರದುಂಬಿಸಿ ಮತ್ತೆ ಯುದ್ಧವನ್ನು ಮಾಡಿಸಿ ಭೀಮ ಅರ್ಜುನರಿಂದ ಇಡೀ ಕೌರವರನ್ನು ನಾಶ ಮಾಡಿಸಿ ಮತ್ತೆ ಧರ್ಮರಾಜನಿಗೆ ರಾಜ್ಯ ಕೊಟ್ಟ. ಇಲ್ಲಿ ಸುಗ್ರೀವನಿಗೆ ರಾಜ್ಯ ಕೊಟ್ಟ, ಅಲ್ಲಿ ಧರ್ಮರಾಜನಿಗೆ ರಾಜ್ಯ ಕೊಟ್ಟ. ಮುದಮಾಪ್ಯ ತತ್ರ ದಯಿತೋರು ವಾರ್ತೆಯ ಮಧುಹ ಮರುಸ್ತುತ ಮುಖ ಪ್ರವೃತ್ತಯ ಹರಿತಿಗ್ಮ ಚಕ್ರ ಲಸಿತೋಬ್ಧಿ ಮಧ್ಯಗಂ ಪರೇಯೋ ಸ ಪುಣ್ಯ ಜನಸೇವಿತಂ ಪುರಂ. ರಾಮಚಂದ್ರ ಏನು ಮಾಡಿದ, ಮುಂದೆ ಸೀತಾನ್ವೇಷಣೆ, ಸುಗ್ರೀವನ ಸಖ್ಯ ಆದಮೇಲೆ ಸೀತಾನ್ವೇಷಣೆ. ಆ ಸೀತಾನ್ವೇಷಣೆಗೋಸ್ಕರ ಎಲ್ಲ ಕಡೆಯೂ ಕೂಡ ವಾನರರು ಕಳಿಸಲ್ಪಟ್ರು. ಅವರಲ್ಲಿ ಹನುಮಂತ ಹೋಗಿ ಸೀತೆಯನ್ನು ಕಂಡು ಸೀತೆಯ ಸಂದೇಶವನ್ನು ತಂದುಕೊಟ್ಟ.
ಆ ಸೀತೆಯ ಸಂದೇಶವನ್ನು ಕೇಳಿ ಆನಂದ ಪಟ್ಟಂತಹ ರಾಮಚಂದ್ರ ನಂತರ ಎಲ್ಲ ವಾನರ ಸೈನ್ಯದಿಂದ ಕೂಡಿದವನಾಗಿ ಪುಣ್ಯ ಜನಸೇವಿತಂ ಪುರಂ ಅಂತ ಹೇಳ್ತಾರೆ. ಪುಣ್ಯಜನ ಅಂತ ಹೇಳಿದ್ರೆ ಯಾರೋ ಪುಣ್ಯಾತ್ಮರು ಅಂತ ತಿಳ್ಕೊಳ್ಬೇಡಿ, ಪುಣ್ಯಜನವರು ಅಂತ ಹೇಳಿದ್ರೆ ರಾಕ್ಷಸರು ಅಂತ. ನಮ್ಮಲ್ಲಿ ಇದ್ಯಾಗಂದ್ರೆ ಅವರು ಭಾರಿ ಪುಣ್ಯಾತ್ಮ, ಭಾರಿ ಪುಣ್ಯಾತ್ಮರು ಅಂದ್ರೆ ಪಾಪಿಗಳನ್ನು ಕರಿತೇವಲ್ವ, ಆ ರೀತಿ ಮಹಾಪಾಪಿಗಳು ಅಂತ. ಪಾಪಿಗಳು ಅಂತ ಹೇಳಬಾರದು ಅಂತ ಪುಣ್ಯಾತ್ಮರು ಅಂತ ಹೇಳೋದು, ಪುಣ್ಯಜನ ಅಂತ ಅಂದ. ರಾಕ್ಷಸರು ಇರುವಂತಹ ಲಂಕೆಯನ್ನು ಪ್ರವೇಶ ಮಾಡಿದ ರಾಮಚಂದ್ರ ಅಂತ ಹೇಳ್ತಾರೆ. ಈ ಕಡೆ ಕೃಷ್ಣ ಏನು ಮಾಡಿದ, ಕೃಷ್ಣ ಧರ್ಮರಾಜನಿಗೆ ರಾಜ್ಯ ಸಿಕ್ಕಿದ ಮೇಲೆ ತಾನು ಹಸ್ತಿನಪುರದಲ್ಲಿ ಅನೇಕ ದಿನ ಇದ್ದವನಾಗಿ ಭೀಮಾದಿಗಳೊಟ್ಟಿಗೆ ಉಭಯ ಕುಶಲವನ್ನು ಮಾತಾಡ್ತಾ ಕಾಡಿನಲ್ಲಿ ನಡೆದಂತಹ ಘಟನೆಗಳನ್ನು ಕೇಳ್ತಾ ನಂತರ ಅಲ್ಲಿಂದ ಹೊರಟು ಪುಣ್ಯ ಜನಸೇವಿತಂ ಪುರಂ ಅಂದರೆ ಇಲ್ಲಿ ನಿಜವಾಗಲೂ ಪುಣ್ಯಜನರು ಅಂದರೆ ಪುಣ್ಯಾತ್ಮರು, ಪುಣ್ಯಾತ್ಮರಿಂದ ಸೇವಿಸಲ್ಪಡುವ ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡಿದ ಅಂತ ಹೇಳಿ. ಪೃಥು ಕುಂಭಕರ್ಣ ಗಜರಾದ ಮುದ್ಧತಂ ಸಸಹೋದರಂ ವಿಭುಧೇಂದ್ರ ಶಾತ್ರವಂ ಧರಣೀಬಲಂ ಪೃಥುಲ ಚಕ್ರಮಕ್ಷಿಣೋತ್ ನಿಶಿತೇಶು ಚಕ್ರಕೃತ ವಿಕ್ರಮ ಪ್ರಭು. ನಂತರ ಇಲ್ಲಿ ರಾಮನಾಗಿ ಲಂಕೆಯನ್ನು ಪ್ರವೇಶ ಮಾಡಿ ಮಹಾಭಯಂಕರನಾದಂತಹ ಕುಂಭಕರ್ಣ ಅವನನ್ನು ಕೊಂದ, ರಾವಣನನ್ನು ಕೊಂದ, ಅವನ ಇಡೀ ರಾಕ್ಷಸ ಸೈನ್ಯವನ್ನು ಕೊಟ್ಟು ಕೊಂದು ಭೂಮಿಯ ಭಾರವನ್ನು ರಾಮನಾಗಿ ತಾನು ಅಪಹಾರ ಮಾಡಿದ. ಕೃಷ್ಣನಾಗಿ ಬಂದು ತಾನೇ ನಿಂತು ನಿಜವಾಗಿಯೂ ಕೂಡ ಭೀಮನ ಮೂಲಕ ಅರ್ಜುನನ ಮೂಲಕ ತಾನೇ ಸ್ವತಃ ಭೂಮಿಯ ಭಾರ ಏನಾಗಿತ್ತು, ಯಾಕಂದ್ರೆ ಭೂಭಾರೋತ್ತಾರಣ ಯಚ ಅಂತ ಹೇಳ್ತೇವಲ್ವ, ಆ ಭೂಮಿಯ ಭಾರವನ್ನ ಕೃಷ್ಣನಾಗಿ ಬಂದು ನಾಶ ಮಾಡಿದ. ಈ ರೀತಿ ಕೃಷ್ಣನಾಗಿ ಭೂಮಾರವನ್ನು ನಾಶ ಮಾಡಿದ, ರಾಮನಾಗಿ ಭೂಭಾರವನ್ನು ನಾಶ ಮಾಡಿದ. ನಂತರ ಅಥ ಭಾರ್ಯಯ ಹುತವಹಂ ಪ್ರವಿಷ್ಟಯ ಸಹಿತ ಸಹೋದರ ಪುರಸ್ಸರೈರಪಿ ಅಯಮಾಪ್ಯ ಧಾರ ಧಾಮ ಚರಮಿಷ್ಟ ದಸ್ತತಾಂ ನಿಜ ಮೂಲ ರೂಪ ಪರಮೈಕ್ಯಮೇ ಇವಾನ್. ರಾವಣನ ಸಂಹಾರ ಆದಮೇಲೆ ಸೀತೆಯನ್ನು ಕರ್ಕೊಂಡು ಬಂದ ಹನುಮಂತ, ಮುಂದೆ ಅಲ್ಲಿ ಅಗ್ನಿ ಪ್ರವೇಶ ಆಯಿತು. ಅಗ್ನಿ ಪ್ರವೇಶ ಆದಮೇಲೆ ನಿಜವಾದ ಸೀತೆ ಬಂದ, ಅಲ್ಲಿವರೆಗಿದ್ದದ್ದು ಸೀತಾ ರೂಪ, ಲಂಕೆಗೆ ನಿಜವಾದ ಸೀತಾ ಪ್ರವೇಶವೇ ಆಗಿರಲಿಲ್ಲ. ಯಾಕಂದರೆ ನಿಜವಾಗಿ ಸೀತೆ ಬಂದಿದ್ರೆ ಅಲ್ಲಿ ರಾವಣನ ಸಂಹಾರವೇ ಆಗ್ತಾ ಇರಲಿಲ್ಲ, ಲಕ್ಷ್ಮಿ ಇದ್ದಲ್ಲಿ ದುಃಖ ಎಲ್ಲಿದೆ, ಅದಕ್ಕಾಗಿ ಅಲ್ಲಿ ಬರೀ ಆಕೃತಿ ಮಾತ್ರ ಬಂದದ್ದಷ್ಟೇ. ಅಂತಹ ಸೀತೆ ತಾನು ಅಗ್ನಿ ಪ್ರವೇಶ ಮಾಡಿ ಶುದ್ಧವಾಗಿ ಬಂದು ಆ ಸೀತೆಯೊಂದಿಗೆ ಕೇಳಿ ಸೇರಿ ತಾನು ಮತ್ತೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ನಂತರ ತನ್ನ ಪತ್ನಿಯೊಂದಿಗೆ ತಾನು ತನ್ನ ಮೂಲ ರೂಪವನ್ನು ಸೇರಿದ. ಅಲ್ಲಿಗೆ ರಾಮಾಯಣ ಮುಗಿತು. ಅಂದರೆ ನೋಡಿ, ಮಧ್ವವಿಜಯದ ಮಧ್ಯದಲ್ಲಿ ರಾಮಾಯಣ. ಕಾರಣ ಏನಂದರೆ ಮಧ್ವವಿಜಯದಿಂದ ಪ್ರತಿಪಾದ್ಯವಾದ ರೂಪಗಳು ಯಾವುದು ಅಂದರೆ ರಾಮ, ಕೃಷ್ಣ, ವೇದವ್ಯಾಸ. ಅದಕ್ಕಾಗಿ ಈ ಮೂರುಗಳ ಚಿಂತನೆ, ಮೂರು ರೂಪಗಳ ಚಿಂತನೆ ಬಂದರೆ ಪೂರ್ಣ ಆಯಿತು. ಹಿಂದೆ ಯಾಕಂದರೆ ಮಧ್ವವಿಜಯ ಅಂತ ಹೇಳಿದ್ರೆ ವಕ್ಷಾಮಿ ವಾಯೋರ್ ಅವತಾರ ಲೀಲಾ, ಬರೀ ಮಧ್ವರ ಕತೆ ಮಾತ್ರ ಹೇಳಿದ್ದಲ್ಲ, ಭೀಮನ ಕತೆ ಹೇಳಿದರು, ಹನುಮಂತನ ಕತೆ ಹೇಳಿದರು ಮೊದಲು. ಆ ಹನುಮಂತನಿಂದ ಉಪಾಸ್ಯನಾದ ರಾಮಚಂದ್ರನ ಕತೆ ಹೇಳಿದ್ಬೇಡುವ, ಭೀಮನಿಂದ ಉಪಾಸ್ಯನಾದ ಕೃಷ್ಣನ ಕತೆ ಹೇಳಿದ್ಬೇಡುವ, ಅದಕ್ಕೆ ಅದೆರಡನ್ನು ಹೇಳಿದರು, ಇನ್ನು ವೇದವ್ಯಾಸರ ವಿವರಣೆಯನ್ನು ಕೊಟ್ಟರು. ಅದು ವಿವರಣೆ ಅಂದರೆ ಒಟ್ಟಿಗೆ ನಮಗೆ ಸಂಪೂರ್ಣ ಎಲ್ಲ ದೇವತೆಗಳ ದೇವರ ಅನುಗ್ರಹವಾಗಬೇಕು, ಭಗವಂತನ ಎಲ್ಲ ರೂಪಗಳ ಅನುಗ್ರಹ ಆಗಬೇಕು, ಅದಕ್ಕಾಗಿ ಇಷ್ಟೆಲ್ಲ ಚಿಂತನೆಯನ್ನು ಮಾಡ್ಕೊಂಡು ಹೋಗ್ತಾರೆ ಇದರ ಮಧ್ಯದಲ್ಲಿ. ಕೃಷ್ಣನಾಗಿ ಏನು ಮಾಡಿದ, ಕೃಷ್ಣನಾಗಿ ತಾನು ಅವತಾರ ಸಮಾಪ್ತಿ ಮಾಡಿದ. ಯಾವ ರೀತಿ ಅಂತ ಹೇಳಿದ್ರೆ ರುಕ್ಮಿಣಿಯೊಂದಿಗೆ, ರುಕ್ಮಿಣಿ ಹೇಗೆ ತಾನು ಅವತಾರ ಸಮಾಪ್ತಿ ಮಾಡಿದ್ದು ಅಂತ ಹೇಳಿದರೆ, ತಾನು ಕಾಡಿನಲ್ಲಿ ಹೋಗಿ ತಾನು ಬೆಂಕಿಯಲ್ಲಿ ಅಂತರ್ಧಾನವನ್ನು ಹೊಂದಿದ್ದ, ತಾನು ಬೆಂಕಿಯಾಗಿ ಅಂತರ್ಧಾನವನ್ನು ಹೊಂದಿದ್ದ ರುಕ್ಮಿಣಿ. ಈ ರೀತಿ ಅವಳು ಬೆಂಕಿಯೊಂದಿಗೆ ಅಂತರ್ಧಾನಲಾದ ರುಕ್ಮಿಣಿ ಸತ್ಯಭಾಮಿಯರೊಂದಿಗೆ ಕೃಷ್ಣ ತಾನು ಮೂಲ ರೂಪವನ್ನು ಸೇರಿದ. ಈ ರೀತಿ ರಾಮಕೃಷ್ಣ ಅವತಾರಗಳು ಮುಗಿತು. ಮುಂದಿನದ್ದು ಮಹಿದಾಸ ಪೂಜ್ಯ ಚರಣೋ ದ್ವಿಜಾತ ಭೂತ್ ವಿಧಿದಾಸ ವಿಷ್ಣು ಯಶಸೋಮಲಾತ್ಮನಃ ಇಹಯೋದೇ ಜಗತಿ ಪಾಪ ಶಾಂತಯೇ ಬಹುಧಾ ಮಹೇತಿ ಮತಿ ದೀಪ್ತ ಗೋಸ್ಥಿತಿ. ರಾಮಕೃಷ್ಣ ಆದಮೇಲೆ ಬುದ್ಧ, ಬುದ್ಧನಿಂದ ಹೇಳಿಯಾಗಿದೆ, ಮತ್ತುಳಿದರು ಕಲ್ಕಿ. ಕಲ್ಕಿಯಾಗಿ ಬಂದ ವಿಷ್ಣು ಯಶಸ್ಸೆಂಬಂತಹ ಬ್ರಾಹ್ಮಣನಲ್ಲಿ ತಾನು ಬಂದು ಭಗವಂತ ಮಹಿದಾಸ ಪೂಜ್ಯ ಚರಣ, ಯಾರು ಬ್ರಹ್ಮಾದಿಗಳಿದ್ದಾರೆ ಅವರಿಂದಲೂ ಪೂಜಿಸಲ್ಪಡುವವನಾಗಿ ದುಷ್ಟರ ಸಂಹಾರಕ್ಕೋಸ್ಕರ ಭಯಂಕರವಾದ ಆಯುಧವನ್ನು ಹಿಡಿದು ನಾನು ತಿರುಗಿದ ದುಷ್ಟರನ್ನು ಸಂಹರಿಸಿದ, ಕಲಿಕಾಲದ ಅಂತ್ಯವನ್ನು ಮಾಡಿದ ಅಂತ ಹೇಳಿದರೆ, ಇದೇ ಭಗವಂತನೇ ತಾನು ಮಹಿದಾಸ ಪೂಜ್ಯ ಚರಣ, ಮಹಿದಾಸ ಎಂಬ ಹೆಸರಿನಿಂದ ಅವತಾರ ಮಾಡಿ ಬಂದ. ವಿಶಾಲ ಎಂಬಂತಹ ಒಬ್ಬ ಬ್ರಾಹ್ಮಣನಲ್ಲಿ ಇತರಾದೇವಿಯ ಮಗನಾಗಿ ಅವನನ್ನೇ ಐತರೇಯ ಅಂತ ಕರೀತಾರೆ, ಮಹಿದಾಸ, ಮಹಿದಾಸನಾಗಿ ಅವತಾರ ಮಾಡಿ ಬಂದ. ಈ ಅವತಾರ ಗೊತ್ತೇ ಇಲ್ಲ, ಇದು ವಾಸ್ತವಿಕವಾಗಿ ಬೇರೆ ಕಡೆ ಇರುವಂಥದ್ದು, ಭಾಗವತದಲ್ಲಿ ಇದರ ಸೂಚನೆ ಕೊಡುವುದಿಲ್ಲ, ಸ್ವಲ್ಪ ಹೇಳ್ತಾರಷ್ಟೇ.
ಮಹಿದಾಸನಾಗಿ, ಮಹಿದಾಸ ಐತರೆಯನಾಗಿ ಬಂದು ವೈಷ್ಣವ ತಂತ್ರವನ್ನು, ಇದು ಜ್ಞಾನ ಕೊಡ್ಲಿಕ್ಕೋಸ್ಕರ ಅವತಾರ ಮಾಡಿ ಬಂದದ್ದು, ವೈಷ್ಣವ ತಂತ್ರಶಾಸ್ತ್ರವನ್ನು ಕೊಟ್ಟ ಅಂತ ಹೇಳ್ತಾನೆ. ನಂತರ ಸುತಪೋರು ತೇರ ಯಮಕಾಪಕರ್ದಮಾನನುಮಾನವೀತನ ಯಥಾಮುಪೇಯಿವಾನ್ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀ ಜನಸ್ಸು ಮನಸಸ್ಸ ದೇವರಾಟ್. ಇದೇ ಭಗವಂತನೇ ತಾನೆ, ತಾನು ಮಾನವೀತನಯನಾಗಿ ಬಂದದ್ದು. ಮಾನವೀಂದ್ರ ಮನುವಿನ ಮಗಳು, ಮನುವಿನ ಮಗಳಾದಂತಹ ಆಕೂತಿ. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆಯಾಗಿತ್ತು. ಆಕೂತಿ ಹಾಗೂ ರುಚಿ ಪ್ರಜಾಪತಿಯ ಮಗನಾಗಿ ಯಜ್ಞನಾಗಿ ಇವನೇ ಅವತಾರ ಮಾಡಿ ಬಂದದ್ದು ತಾನೆ. ಆ ಯಜ್ಞನಾಗಿ ಬಂದು ಸಮಸ್ತ ದೇವತೆಗಳನ್ನು ತಾನು ಕಾಪಾಡಿದ, ತಾನೇ ಇಂದ್ರನಾಗಿ ನಿಂತು ಎಲ್ಲ ದೇವತೆಗಳನ್ನು ತಾನು ಕಾಪಾಡಿ ಸಜ್ಜನರಿಗೆ ತಾನು ಒಳ್ಳೆಯ ಮಾರ್ಗವನ್ನು ತೋರಿದ, ರಕ್ಷಣೆಯನ್ನು ಕೊಟ್ಟ, ದಕ್ಷಿಣಾದೇವಿಯನ್ನು ಒರಿಸಿ ದೇವತೆಗಳಿಗೆ ದಕ್ಷಿಣೆಯನ್ನು ಕೊಟ್ಟ, ಅಂದರೆ ಸಂಪತ್ತನ್ನು ಕೊಟ್ಟವನೇ ಈ ಯಜ್ಞನಾಮಕನಾದ ಭಗವಂತ. ಇದು ಒಂದು ಅವತಾರ. ಆದರೆ ಇನ್ನೊಂದು ಮಾನವೀಯ ಅವತಾರ ಇದೆ, ಅಂದರೆ ಮನುವಿನ ಮಗಳಾದ ಇನ್ನೊಬ್ಬಳು ದೇವಹೂತಿ. ಆ ದೇವಹೂತಿಯನ್ನು ಕರ್ದಮನಿಗೆ ಕೊಟ್ಟು ವಿವಾಹ ಮಾಡಿದರು. ಆ ಕರ್ದಮ ದೇವಹೂತಿಯರ ಮಗನಾಗಿ ತಾನು ಕಪಿಲ ವಾಸುದೇವನಾಗಿ ಅವತಾರ ಮಾಡಿ ಬಂದ. ಕಪಿಲ ವಾಸುದೇವನಾಗಿ ಬಂದು ಭೂರಿ ನಿಜ ಭಕ್ತಿ ಪೂರಿತಾನ್, ಯಾರು ತನ್ನಲ್ಲಿ ಅತ್ಯಂತ ಭಕ್ತಿ ಇಟ್ಟವರಿದ್ದಾರೆ ಅವರಿಗೆ ಸನ್ಮಾರ್ಗವನ್ನು ತೋರಿಸಿದ. ಈ ರೀತಿ ಇಲ್ಲಿ ಯಜ್ಞನಾಮಕನಾದ ಭಗವಂತನ ಅವತಾರ, ಯಜ್ಞ ಹಾಗೂ ಕಪಿಲ ಎರಡು ರೂಪವನ್ನು ತಿಳಿಸಿದರು. ನಂತರ ಸುಬೃಹತ್ಪಯೋಧರ ಮಿತ ಪ್ರಸಂಹತಿ ಪ್ರಕಟೀ ಪರಂಪರ ಯೌವನಾಕೃತಿ ಅಸುರಾಹಿತಾಂಬರ ವಿಲಾಸಿನಿ ತನು ಪ್ರದದಾವ ಮುಷ್ಯ ಸುರರಾಶಯೇ ಸುಧಾಂ. ಇನ್ನೆರಡು ಅವತಾರ ಒಂದೇ ಶ್ಲೋಕದಲ್ಲಿ. ಯಾವಾಗ ಅಂತೇಳಿದ್ರೆ ಸಮುದ್ರ ಮಥನವನ್ನು ಮಾಡ್ತಾ ಇರಬೇಕಾದ್ರೆ, ದೊಡ್ಡ ಕ್ಷೀರಸಾಗರವನ್ನು ಮೇರು ಪರ್ವತದಿಂದ ಕಡಿತಾ ಇರಬೇಕಾದ್ರೆ ದೈತ್ಯರಿಗೆ ಅಹಿತವಾದಂತಹ ಒಳ್ಳೆ ಸುಂದರವಾದ ರೂಪ ತೊಟ್ಟು ತಾನು ಬಂದ ಧನ್ವಂತರಿಯಾಗಿ. ಧನ್ವಂತರಿಯಾಗಿ ಬಂದು ದೇವತೆಗಳಿಗೆ ಅಮೃತವನ್ನು ಕೊಟ್ಟ. ಅದೇ ಭಗವಂತನು ತಾನೇ ಮತ್ತೆ ಮೋಹಿನಿಯಾಗಿ ಬಂದದ್ದು. ಮೋಹಿನಿಯಾಗಿ ಅದೇ ಅಮೃತ ಮಥನ ಮಾಡಬೇಕಾದ್ರೆ ತಾನು ವರವಿಲಾಸಿನೀತನು, ಅತ್ಯಂತ ಬಳುಕುವ ದೇಹ ಉಳ್ಳವನಾಗಿ ಬಂದು ತಾನು ದೈತ್ಯರಿಗೆ ಮೋಸಗೊಳಿಸಿ ದೇವತೆಗಳಿಗೆ ಅಮೃತವನ್ನು ಕೊಟ್ಟ ಅಂತಹ ಆ ಮೋಹಿನಿ ಹಾಗೂ ಧನ್ವಂತರಿ ಎರಡು ಅವತಾರವನ್ನು ಹೇಳ್ತಾನೆ. ಮುಂದೆ ಸುಜನಾಯ ದತ್ತ ಪದ ಆತ್ಮಶುದ್ಧಿತಃ ಸುಕುಮಾರ ರೂಪ್ಯ ಭುವದೇಶ ಶಾಶ್ವತಃ ಅನಸೂಯ ಶುಚಿ ಮನೀಷಯಾ ಧೃತಃ ಪುರಮಾದರೇಣ ಮುನಿಪುಂಗವೋಡಯ. ಇನ್ನೆಷ್ಟೆಷ್ಟು ಅವತಾರ ಇದೆ ನೋಡಿ, ಏನು ಹೇಳ್ತಾರೆ ಅಂದ್ರೆ ಬಹಳ ಸುಂದರ. ಇದೇ ಭಗವಂತನೇ. ನಂತರ ಬಂದ ಅತ್ರಿ ಹಾಗೂ ಅನಸೂಯರ ಮಗನಾಗಿ ತಾನು ಅವತಾರ ಮಾಡಿ ಬಂದ. ಬಂದು ತನ್ನ ಭಕ್ತರಿಗೆ ತನ್ನ ಇದನ್ನ ದತ್ತನಾಮಕನಾಗಿ, ದತ್ತ ಅಂತ ಹೆಸರಿನಿಂದ ಬಂದ. ಬಂದು ಆತ್ಮಶುದ್ಧಿತ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸ್ತಾನೆ, ಯೋಗ ಮಾರ್ಗವನ್ನು ತೋರಿಸಿದವ ದತ್ತನಾಗಿ ಬಂದು. ಇದೇ ಭಗವಂತನೇ ತಾನು ಆತ್ಮಶುದ್ಧಿತ ಅಂತ ಹೇಳ್ತಾರೆ. ಸನತ್ ಕುಮಾರನಾಗಿ ಬಂದ, ಸನತ್ ಕುಮಾರನಾಗಿ ತಾನು ಅವತಾರ ಮಾಡಿ ಬಂದು ಬ್ರಹ್ಮಾದಿ ದೇವತೆಗಳಿಗೆ, ವಿಶೇಷವಾಗಿ ಸನಕಾದಿಗಳೇನಿದ್ದಾರೆ ಅವರಿಗೆ ಬ್ರಹ್ಮಚರ್ಯ ಅಂದರೆ ಯಾವ ರೀತಿ ಇರಬೇಕು ಅಂತ ತೋರಿಸಿದ ರೂಪ. ಅಖಂಡ ಬ್ರಹ್ಮಚರ್ಯ ಅಂದರೆ ಯಾವ ರೀತಿ ಇರಬೇಕು ಅದನ್ನು ತೋರಿಸಿದಂತಹ ರೂಪ ಈ ಸನತ್ಕುಮಾರ ರೂಪ ಭಗವಂತನದ್ದು. ಇದು ಭಾಗವತದಲ್ಲಿ ಬರ್ತದೆ. ಆನಂತರ ಭಗವಂತ ದೈತಸ್ಸತಾಂ ಋಷಭಯೇಷ ಭೂಧರೋ ವಪುರುದ್ವಹನ್ ಪರಮಹಂಸ ಲಕ್ಷಣಂ ವಿರಹದ್ವಲಕ್ಷತಮ ಪಕ್ಷ ಶೋಭನಂ ಪರತತ್ವ ಲಿಪ್ಸು ಸನಕಾದಿ ವಂದಿತ. ಮುಂದೆ ಇದೇ ಭಗವಂತನ ತಾನೆ ಋಷಭದೇವನಾಗಿ ಬಂದದ್ದು. ನಾವು ಮರೆತರೆ ಅವರು ಮರೆಯಲ್ಲ. ಋಷಭದೇವನಾಗಿ ಬಂದ. ಋಷಭದೇವನಾಗಿ ಬಂದು ತಾನು ಪರಮಹಂಸರ ಅಂದರೆ ಯಾರು ವೈರಾಗ್ಯಶಾಲಿಗಳಿದ್ದಾರೆ ಅವಧೂತರು ಅವರ ಲಕ್ಷಣವನ್ನು ತೋರಿಸ್ತಾ, ಯಾರು ಒಳ್ಳೆ ಪಕ್ಷವನ್ನು ಆಶ್ರಯಿಸಿದ್ದಾರೆ, ಶುದ್ಧ ಸಿದ್ಧ ಸಿದ್ಧಾಂತವನ್ನು ಆಶ್ರಯಿಸಿದ್ದಾರೆ ಅವರಿಗೆ ಅನುಗ್ರಹ ಮಾಡಿದ ಋಷಭನಾಗಿ ಬಂದು. ಇದೇ ಭಗವಂತನೇ ತಾನು ಹಂಸರೂಪನಾಗಿ ಬಂದ. ಸನಕಾದಿಗಳಿಗೆ ಉಪದೇಶ ಮಾಡಲಿಕ್ಕೋಸ್ಕರ ಹಂಸ ಪಕ್ಷಿಯ ರೂಪದಿಂದ ಬಂದ. ಹಂಸನಾಮಕನಾಗಿ ಬಂದು ಸನಕಾದಿಗಳಿಗೆ ತಾನು ಉಪದೇಶ ಮಾಡಿದ. ಉದಪಾದಿ ಧರ್ಮ ತನಯೋ ಹೇಯಂ ಹರಿಹಿ ನರದೇವ ಸೋದರ ಉದಾರ ವಿಕ್ರಮ ಅಪಿ ಕೃಷ್ಣ ಇತ್ಯಭೀತೋ ಮುದೇ ಸತಾಂ ಸ್ವಯಮೇವ ಯಸ್ಯ ಸಹಜೋ ವಿಜಾಯತ. ಅಂತಹ ಇಷ್ಟೆಲ್ಲ ಅವತಾರ ಮಾಡಿದಂತಹ ಆ ಭಗವಂತ ಏನಿದ್ದಾನೆ, ಅವನೇ ಮತ್ತೆ ತಾನು ಮೂರ್ತಿ ದೇವಿಯಲ್ಲಿ ಧರ್ಮನ ಮಗನಾಗಿ ಅವತಾರ ಮಾಡಿ ಬಂದ. ಇದೇ ನಾರಾಯಣನಾಗಿ, ಇದೇ ನಾರಾಯಣನಾಗಿ ಕಾಣಿಸ್ತಾ ಇದ್ದಾನೆ. ಅಲ್ಲಿ ನೋಡಿ, ನಾಲ್ಕು ಮಕ್ಕಳು ಧರ್ಮರಾಜನಿಗೆ, ಮೂರ್ತಿ ಎಂಬಂತಹ ಪತ್ನಿಯಲ್ಲಿ ನಾಲ್ಕು ಮಕ್ಕಳು, ಹರಿ, ಕೃಷ್ಣ, ನಂತರ ನರೋ ನಾರಾಯಣಶ್ಚೇವ ಹರಿ ಕೃಷ್ಣಸ್ತಥೇವಚ ನರ ನಾರಾಯಣ ಹರಿ ಕೃಷ್ಣ ಅಂತ. ಅದರಲ್ಲಿ ನರಾವತಾರ ಶೇಷ,
ಶೇಷ ನರನಾಗಿ ಬಂದ. ಅವನಲ್ಲಿ ವಿಶೇಷವಾಗಿ ಭಗವಂತನ ಆವೇಶ ಇತ್ತು. ಇನ್ನು ನಾರಾಯಣ ಅಂದರೆ ಸಾಕ್ಷಾತ್ ವಿಷ್ಣುವೇ. ನಾವು ಇವತ್ತೇನು ಬದಿರಿಗೆ ಹೋಗ್ತೇವೆ, ಅಲ್ಲಿ ನರನಾರಾಯಣ ಪರ್ವತಗಳನ್ನು ನೋಡ್ತೇವೆ. ಒಂದರಲ್ಲಿ ನರ ತಪಸ್ಸು ಮಾಡಿದ್ದು, ಇನ್ನೊಂದರಲ್ಲಿ ನಾರಾಯಣ ತಪಸ್ಸು ಮಾಡಿದ್ದು, ಅಂದರೆ ನಾರಾಯಣ ಋಷಿ. ಇವತ್ತು ನಾರಾಯಣ ಅಂತ ಹೇಳಿದರೆ ಅದು ವೈಕುಂಠದಲ್ಲಿರುವ ನಾರಾಯಣ ಅಲ್ಲ, ಮತ್ತು ನಾರಾಯಣ ಋಷಿ. ಬದರಿ ನಾರಾಯಣ ಅಂದರೆ ನಾರಾಯಣ ಋಷಿ ನಾವು ನೋಡುವಂಥದ್ದು. ಇನ್ನೂ ಎರಡು ರೂಪದಿಂದ ಬಂದ ಹರಿ ಕೃಷ್ಣ ಅಂತ. ಇಷ್ಟೆಲ್ಲ ಅವತಾರ ಮಾಡಿದ, ಎಷ್ಟು ಅವತಾರ ಅಂತ ಹೇಳೋಣ. ಕಡೆಗೆ ಒಂದು ಶ್ಲೋಕದಿಂದ ಹೇಳಿಬಿಡ್ತಾರೆ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಮಧ್ವವಿಜಯವನ್ನು ಕೇಳುವವರಿಗೆ ಭಾಗವತ ಕೇಳಿದ ಪುಣ್ಯ ಬರಬೇಕು, ರಾಮಾಯಣ ಕೇಳಿದ ಪುಣ್ಯ ಬರಬೇಕು, ಮಹಾಭಾರತ ಕೇಳಿದ ಪುಣ್ಯ ಬರಬೇಕು. ನೋಡಿ, ಅದಕ್ಕೆ ಒಂದು ನಾವು ಹೆಡ್ಲೈನ್ಸ್ ಅಂತ ಹೇಳ್ಕೊಂಡು ಹೋಗ್ತೇವೆ, ಮೈನ್ ಪಾಯಿಂಟ್ಸ್ ಅಂತ. ಆ ರೀತಿ ರಾಮಾವತಾರದ್ದು, ಕೃಷ್ಣಾವತಾರದ್ದು ಒಂದೊಂದು ಚುಟುಕು 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 ಹೇಳಿ ನಮಗೆ ನೆನಪು ಮಾಡಿಕೊಟ್ರು. ನಮಗೆ ಕತೆ ಗೊತ್ತಿತ್ತು ಅಂದರೆ ಒಂದ್ಸಲ ಎಲ್ಲ ನೆನಪಾಗ್ತದೆ. ಆ ರೀತಿ, ಯಾಕಂದರೆ ಅವರು ಪ್ರತಿಪಾದ್ಯವಾದ ರೂಪ ಈ ಮಧ್ವವಿಜಯದಲ್ಲಿ. ಅದರಿಂದ ನಾವು ಆಚಾರ್ಯರ ಕಥೆಯನ್ನು ಕೇಳಬೇಕಾದ್ರೆ ಆಚಾರ್ಯರು ಮಾತ್ರ ಬಂದು ಕೂತ್ಕೊಳ್ಳೋದಲ್ಲ, ಮತ್ತು ಆಚಾರ್ಯರೊಟ್ಟಿಗೆ ವೇದವ್ಯಾಸರು ಬಂದು ಕೂತ್ಕೊಳ್ಬೇಕು, ಭೀಮಸೇನನೊಟ್ಟಿಗೆ ಕೃಷ್ಣ ಬಂದು ಕೂತ್ಕೊಳ್ಬೇಕು, ಹನುಮಂತನೊಟ್ಟಿಗೆ ರಾಮ ಬಂದು ಕೂತ್ಕೊಳ್ಬೇಕು. ಅವರು ಈ ಮೂರು ರೂಪದಿಂದ ನಮ್ಮನ್ನು ಅನುಗ್ರಹ ಮಾಡಬೇಕು. ಅದಕ್ಕಾಗಿ ನೋಡಿ ಈ ಕಥೆಯನ್ನು ಹೇಳ್ತಾರೆ. ಅಂದರೆ ಅದಕ್ಕೆ ಮಧ್ವವಿಜಯ ಅನ್ನೋದು ಬರೀ ಕಾವ್ಯವಾಗಿ ಉಳಿಲಿಲ್ಲ, ಅದು ದೊಡ್ಡ ಉಪಾಸನಾ ಗ್ರಂಥ ಆಯ್ತದು. ಕಾರಣ ಯಾಕಂದರೆ ಈ ರೀತಿಯಿಂದ ಅಷ್ಟು ಅನುಗ್ರಹ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ. ಇಷ್ಟೆಲ್ಲ ಯೋಚನೆ ಮಾಡಿ ಆಚಾರ್ಯರು ಹೇಳ್ತಾರೆ ಭಗವಂತನ ಅವತಾರದ ಇಷ್ಟು ಅಂತ ಹೇಳೋಣ. ಪರಮಾತ್ಮನೇ ಸತತಂ ಏಕರೂಪಿಣಿ, ಯಾವತ್ತು ಒಂದು ರೂಪದಿಂದ ಇರ್ತಾನೆ ಶೇಷಶಾಹಿಯಾದ ನಾರಾಯಣನಾಗಿ. ದಶರೂಪಿಣೆ, ಹತ್ತು ರೂಪ ತಾಳ್ತಾನೆ. ಶತ ಸಹಸ್ರ ರೂಪಿಣೆ, ನೂರು ರೂಪ ತಾಳ್ತಾನೆ. ಸಾವಿರ ರೂಪ ತಾಳ್ತಾನೆ, ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ ಸಾವಿರ ರೂಪ ತಾಳ್ತಾನೆ. ಕಡೆಗೆ ಅನಂತ ರೂಪಿಣೆ, ಲೆಕ್ಕ ಇಲ್ಲದಷ್ಟು. ಯಾಕಂದ್ರೆ ಎಷ್ಟು ಜೀವರಾಶಿಗಳಿದ್ದಾರೋ ಅವರೆಲ್ಲರೊಳಗೂ ಒಂದೊಂದು ರೂಪದಿಂದ ಕೂತಿದ್ದಾನಲ್ವ. ಒಂದು ಮಗು ಹುಟ್ಟಿತು ಅಂದರೆ ದೇವರೊಂದು ರೂಪದಿಂದ ಬಂದ ಅಂತ. ಈ ರೀತಿ ಅನಂತ ರೂಪದಿಂದ ನಿಂತಾನೆ ಅವನೆಲ್ಲ ರೂಪಕ್ಕೂ ನಮಸ್ಕಾರ. ಈ ರೀತಿ ಆ ಭಗವಂತನ ಚಿಂತನೆ ಮಾಡಿದ ರೂಪ ಇದು. ನಮಗೆ ಆಚಾರ್ಯರು ಹೇಳ್ತಾ ಇರೋದು, ದೇವರು ಮುಂದೆ ಹೋಗಿ ನಿಂತಾಗ ಏನು ಪ್ರಾರ್ಥನೆ ಮಾಡಬೇಕು ಅಂತ. ನಮಗೆ ಪ್ರಾರ್ಥನೆ ಮಾಡೋದು ಇಷ್ಟೇ, ದೇವರೇ ನನ್ನ ಕಷ್ಟ ಪರಿಹಾರ ಮಾಡು, ನನ್ನ ಗಂಡನ ಕಷ್ಟ ಪರಿಹಾರ ಮಾಡು, ನನ್ನ ಮಗನಿಗೆ ಕೆಲಸ ಕೊಡು, ಇದೇ ಅಲ್ಲ. ಅಂದರೆ ದೇವರನ್ನು ಸ್ತೋತ್ರ ಮಾಡೋದು ಬಿಟ್ಟು ನಮ್ಮ ಕಷ್ಟ ಹೇಳ್ತಾ ಹೋಗ್ತೇವೆ. ನಮ್ದು ಯಾವ ರೀತಿ ಅಂತ ಹೇಳಿದ್ರೆ, ದೇವ್ರ ಮುಂದೆ ಹೋಗಿ ಭಿಕ್ಷೆ ಬೇಡು, ಭಿಕ್ಷುಕರು ನಾವು. ಅದಕ್ಕೋಸ್ಕರವೇ ಭಿಕ್ಷುಕರಿಗೆ 5 ಪೈಸೆ ಹಾಕಿದಾಗ ಭಗವಂತ ಏನೋ ಒಂಚೂರು ಕೊಟ್ಟು ಕಳಿಸ್ತಾನೆ. ಯಾಕಂದ್ರೆ ನೀನೊಬ್ಬ ಭಿಕ್ಷೆ ಬೇಡುವವ ಅಂತ. ಅದಕ್ಕೆ ಆಚಾರ್ಯರು ನಮಗೆ ಅಂದರೆ ಇದೆಲ್ಲ ನಮ್ಮ ಮಧ್ವವಿಜಯ ಹೇಳೋದು. ದೇವರ ಮುಂದೆ ಹೋಗಿ ಭಿಕ್ಷೆ ಬೇಡಬಾರ್ದಂತೆ, ಮತ್ತು ದೇವರ ಮುಂದೆ ಹೋಗಿ ದೇವರನ್ನು ಹೊಗಳಬೇಕು. ಯಾವತ್ತೂ ಅಷ್ಟೇ, ನಮ್ಮ ಮುಂದೆ ಅಷ್ಟೇ. ಯಾರಾದರೂ ಬಂದು ಹೊಗಳಲಿಕ್ಕೆ ಶುರು ಮಾಡಿದ್ವು ಅಂತ ಹೇಳಿದರೆ ನಾವು ಅವಾಗ ಅವರನ್ನು ಕೀಳು ದೃಷ್ಟಿಯಿಂದ ನೋಡೋದಿಲ್ಲ, ಉನ್ನತ ದೃಷ್ಟಿಯಿಂದ ನೋಡಿ ಕಡೆ ಕೇಳ್ತೇವೆ, ಯಾಕಯ್ಯ ಹೊಗಳ್ತಾ ಇದೆಯಾ, ಏನಾಗಬೇಕು ಅಂತ. ಆವಾಗ ನಮಗೆ ಹೀಗಾಗಬೇಕು ಅಂದರೆ ಖುಷಿಯಿಂದ ಕೊಡ್ತೇವಲ್ಲ. ಆ ರೀತಿ ಭಗವಂತನ ನಮ್ಮನ್ನು ಮೊದಲು ಒಲಿಸ್ಕೊಳ್ಬೇಕು, ಹೋದ ಕೂಡಲೇ ಲಿಸ್ಟ್ ಇಡೋದಲ್ಲ. ಅದಕ್ಕೆ ನೋಡಿ ಎಷ್ಟು ಚಂದವಾದ, ಇದೆಲ್ಲ ನಮಗೆ ಆಚಾರ್ಯರು ಕೊಡುವ ಮಾರ್ಗದರ್ಶನ. ಇಷ್ಟೆಲ್ಲ ಭಗವಂತನನ್ನು ಸ್ತೋತ್ರ ಮಾಡ್ತಾ ಹೊಗಳುತ್ತಾ ನಾವು ಹೇಳ್ತಾರೆ, ನಮಸ್ಕಾರ ಮಾಡ್ತಾರೆ. ಇತಿ ಚಿಂತೆಯನ್ನ ವಿರಲಾಂತರೋ ಹರಿಂ ಪ್ರಣನಾಮ ಸಪ್ರಣಯ ಮಾತೃತೋ ಮುನಾ. ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ರಂತೆ, ಒಳಗಿನಿಂದ ಭಕ್ತಿಯಿಂದ ಪೂರ್ಣವಾಗಿ ಕೂಡಿ ನಮಸ್ಕಾರ ಮಾಡಿದರು. ಆ ನಾರಾಯಣ ಋಷಿಯಿಂದಲೂ ಗೌರವಿಸಲ್ಪಟ್ಟರು ಆಚಾರ್ಯರು. ನಂತರ ಅವರಿಬ್ಬರು ಕೂತ ಮೇಲೆ, ವೇದವ್ಯಾಸರು ಹಾಗೂ ನಾರಾಯಣ ಋಷಿ ಇಬ್ಬರು ಕೂತ ಮೇಲೆ ಆಚಾರ್ಯರು ಕೂತಿರುತ್ತೆ. ವಿವಿಧ ವಿಧಾಯ ಕಿಲ ತತ್ರ ಸಂಕಥಾ. ಅವರು ಮೂವರಿಗೂ ಒಳ್ಳೆ ಮಾತುಕತೆ ನಡೀತು. ಮಾತುಕತೆ ನಡೆದ ಮೇಲೆ ನಾರಾಯಣ ಋಷಿಗಳು ತಾವು ವೇದವ್ಯಾಸರ ಮುಖ ನೋಡಿದರು. ವೇದವ್ಯಾಸರ ಮುಖ ನೋಡಿ ರಹಸ್ಯದಲ್ಲಿ, ಮೂರೇ ಇದ್ದಾರೆ ಮತ್ತಾರೂ ಇಲ್ಲ, ಆಚಾರ್ಯರಿಗೆ ಒಂದು ಮಾತು ಹೇಳ್ತಾರೆ. ಶೃಣು ದೇವ ಕಾರ್ಯಮವದಾರ್ಯ ಧೈರ್ಯವತ್ ಯದುಧೀರ್ಯ ಮಾರ್ಯ ಮಿದಮ ಯದುಧೀರ್ಯ ಮಾಣ ಮಿದಮಾರ್ಯ ಸಮ್ಮತಂ ಭವಿತಾನ್ಯ ದುಷ್ಕರತಂ ದುಷ್ಕರತರಂ ವಿಧಾಯಯತ್ ತರುಣಂ ತವಾವತರಣಂ ಮಹಾಫಲಂ. ನೋಡಪ್ಪ ಮಧ್ವ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಇದು ವಾಸ್ತವಿಕವಾಗಿ ಪೂಜ್ಯರಾದ ಇವರಿಗೂ ಸಮ್ಮತ, ಅಂದರೆ ವೇದವ್ಯಾಸರಿಗೂ ಸಮ್ಮತವಾದದ್ದು. ಇದು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲದ ಕೆಲಸ, ಅನ್ಯ ದುಷ್ಕರತರ ಬೇರೆಯವರಿಂದ ಸಾಧ್ಯ ಇಲ್ಲ. ಇದನ್ನು ಮಾಡಿದ್ರೇ ನೀನು ಸತ್ಯಲೋಕದಿಂದ ಇಳಿದು ಬಂದದ್ದು ಸಾರ್ಥಕವಾಗುತ್ತೆ. ಏನು ಅಂತೇಳಿದರೆ, ಅಪಿಧಾಯ ಸೂತ್ರ ಹೃದಯ ಸತಾಂ ಪ್ರಿಯಂ ಪ್ರವಿಧಾಯ ಭಾಷ್ಯ ಮಧುನಾ ನಿಜೇಚ್ಛಯ ಅಪರೇ ಶ್ರುತಿ ಸ್ಮಿತಿ ನಿಜಾರ್ಥ ದೂಷಕೈ
ಸುತರಾಂ ತಿರೋ ಭವತಿ ಸಂವಿಧಾ ಕಥಾ. ಈಗಾಗಲೇ ದುಷ್ಟರು ಭೂಮಿಯಲ್ಲಿ ಅವತಾರ ಮಾಡಿ ನೂರಾರು ವರ್ಷಗಳಿಂದ ತಾವು ಭಗವಂತನ ಬಗ್ಗೆ ಜನರಿಗೆ ಸ್ಪಷ್ಟವಾಗಿ ತಿಳಿಸಿ ಭಗವಂತನನ್ನು ಹತ್ತಿರ ಮಾಡುವಂತಹ ಬ್ರಹ್ಮಸೂತ್ರಗಳು, ಪುರಾಣ, ವೇದ ಇವುಗಳಲ್ಲೇನಿದೆ ಇವುಗಳಿಗೆಲ್ಲ ತಪ್ಪು 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 ಹಚ್ಚಿಟ್ಬಿಟ್ಟಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಜ್ಞಾನ ಅನ್ನುವುದೇ ಜಗತ್ತಿನಲ್ಲಿ ನಾಶ ಆಗೋಗಿದೆ. ನಮಗೂ ದೇವರಿಗೂ ಹತ್ತಿರ ಮಾಡುವುದೇ ಜ್ಞಾನ ತಾನೇ, ಜ್ಞಾನವೇ ಇಲ್ಲ, ಕೊಂಡಿಯೇ ಇಲ್ಲ ಅಂತ ಆಗೋಗಿದೆ. ಅದಕ್ಕೆ ನೀನು ಇವಾಗ ಏನು ಮಾಡಬೇಕು ಅಂದರೆ ಅಪನೇತು ಮೇನಮಯಂ ಮನಯಂ ಕೃತಂ ಖಲೈಹಿ ಪ್ರತಿನೇತು ಮಾತ್ಮ ಜನತಾಂ ಶುಭಾಂ ಗತಿಂ ಗುರುಸೂತ್ರ ಭಾಷ್ಯಮವಿಲಂಬಿತಂ ವ್ರಜೇಹೇ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿ. ಓ ಕವಿಯೇ, ಜ್ಞಾನಿಯೇ, ಸರ್ವಜ್ಞನೇ, ಕರೆಯುವುದು ನಾರಾಯಣ ಋಷಿಗಳು, ನೀನೇನು ಮಾಡಬೇಕು ಅಂತ ಹೇಳಿದರೆ ಭೂಮಿಗೆ ಹೋಗಿ ಆ ದುಷ್ಟರು ಏನು ಕೆಟ್ಟ ಕೆಟ್ಟದ್ದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನಿರಾಕರಣೆ ಮಾಡಬೇಕು. ಯಾಕೆ ನಿರಾಕರಣೆ ಮಾಡಬೇಕು ಅಂತ ಹೇಳಿದರೆ ನಾಳೆ ಜನರಿಗೆ ಸಂಶಯವೂ ಇರಬಾರ್ದು, ಅದೂ ಸರಿ ಇರ್ಬೋದು ಏನು ಅಂತ. ಸರಿಯೇ ಅಲ್ಲ ಅನ್ನುವುದನ್ನು ಮೊದಲು ತಿಳಿಸಿಕೊಡ್ಬೇಕು ನೀನು. ನಂತರ ನಿಜವಾದ ಬ್ರಹ್ಮಸೂತ್ರಗಳು, ಉಳಿದದ್ದು ದೇವರ ಬಗ್ಗೆ ತಿಳಿಸುವಂತಹ ಶಾಸ್ತ್ರಗಳೇನಿದೆ ಅದಕ್ಕೆಲ್ಲ ನೀನು ವೇದಗಳಿಗೆ ಅನುಸಾರವಾಗಿ ನಮಗೆ ಸಮ್ಮತವಾದ ರೀತಿಯಿಂದ ಅರ್ಥವನ್ನು ಬರೀಬೇಕು. ಬೇಗ ಮಾಡಿದ್ದನ್ನು ತಡ ಮಾಡಬೇಡ. ಗುರು ಸೂತ್ರ ಭಾಷ್ಯಂ, ಅದು ವಿಶೇಷವಾಗಿ ಬ್ರಹ್ಮಸೂತ್ರಗಳು ಅಂತೇನಿದೆ ಇಡೀ ವೇದದ ಅರ್ಥ ತಿಳಿಸು. ವೇದ ಅಂತ ಹೇಳಿದ್ರೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗಿರುವ ಒಂದೇ ಒಂದು ಮಾರ್ಗ ಅದು, ಅದಕ್ಕೆ ಅರ್ಥ ಬರಿ. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೀ ಅವಿಲಂಬಿತಂ ರಜೆ, ಬಹಳ ಬೇಗ ಹೊರಡಿಲ್ಲಿಂದ, ಹೆಚ್ಚು ಹೊತ್ತಿಡಬೇಡ, ಬೇಗ ಬೇಗ ಇಲ್ಲಿಂದ ಹೋಗು. ಸುಮತೇನ ಯೋಜೆಯ ಕವೇ ಸ್ಫುತಿ ಸ್ಫುತಿ ಅಮಿತಾಮಿತಾಮವಿರಂ ಜಗದ್ಗುರೋಹೋ ಇತಿ ತಂ ನಿಶಂ ಇತಿ ತಾಂ ನಿಶಮ್ಯ ವಿರಳೇತರಾಂತರಃ. ನಾರಾಯಣನ ಮಾತು ಹೇಗಿತ್ತು ಅಂತ ಹೇಳಿದರೆ ಸ್ವಲ್ಪ ಚೊಕ್ಕವಾದ ಮಾತು, ಚಿಕ್ಕವಾದ ಮಾತು, ಆದರೆ ಅಷ್ಟೇ ಅರ್ಥಗರ್ಭಿತವಾದ ಮಾತು. ಈ ಮಾತನ್ನು ಕೇಳಿದ್ರಂತ ಆಚಾರ್ಯರು ಕೈ ಜೋಡಿಸಿದ್ರಂತ. ನೋಡಿ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಆಚಾರ್ಯರ ಶಿಷ್ಯರಿಗೆ ಯಾರ್ಯಾರು ಆಚಾರ್ಯರ ಸಂಪರ್ಕಕ್ಕೆ ಬಂದಿದ್ರು ಅವರು ಯಾರಿಗೂ ಕೂಡ ಆಚಾರ್ಯರನ್ನು ಬಿಟ್ಟಿರಲಿಕ್ಕಾಗಲ್ಲ. ಆಚಾರ್ಯರು ಬೇಕು, ಗುರುಗಳು ಬೇಕು, ಗುರುಗಳು ಬೇಕು. ಆಚಾರ್ಯರಿಗೆ ಭಗವಂತನನ್ನು ಬಿಟ್ಟಿರಲಿಕ್ಕಾಗಲ್ಲ. ಅದಕ್ಕೋಸ್ಕರ ವಿರಹಾಕ್ಷಮ ಕಲು ಚರಾಚರೇಶಯೋ, ವೇದವ್ಯಾಸರ ನಾರಾಯಣರ ವಿರಹ ಬಿಟ್ಟಿರಲಿಕ್ಕಾಗಲ್ಲ, ವಿರಹ ಆಗೋಲ್ಲ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ಬಹಳ ಸುಂದರವಾದ ಮಾತು. ಭವತೋರಿತ ಸತತ ಸೇವನಾಮೃತೆ ಮಮ ಮಂತು ಮಸ್ತು ಭಗವನ್ನನುಗ್ರಹ ನ ಲಭೇಯವಲ್ಲಭತ ಮೇದೃಶಂ ಸುಖಂ ಜಗತಾಂತ್ರಯೇಪಿ ಜಗದೇಕ ಮಂದಲಂ ಮಂಗಲ. ಎಂಥ ಮಾತು ನೋಡಿ, ವಾಸ್ತವಿಕವಾಗಿ ಆಚಾರ್ಯರಿಗೆ ವಾಪಸ್ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಈಗ, ಆದರೆ ಇಷ್ಟ ಇಲ್ಲ ಅಂತ ಹೇಳೋಲ್ಲ. ಮತ್ತು ಎಷ್ಟು ಚಂದವಾದ ಮಾತು ಹೇಳ್ತಾರೆ ಅಂದರೆ, ನೋಡಿ ಇದೆಲ್ಲ ನಮಗೆ ಆಚಾರ್ಯ ಅನುಗ್ರಹ ಇದ್ರೆ ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ. ಕೇಳ್ತಾರೆ, ಸ್ವಾಮಿ ನೀವು ಹೇಳುದು ಸರಿಯೇ, ಅಲ್ಲಿ ಹೋಗಬೇಕು, ಆ ದುಷ್ಟ ಭಾಷ್ಯಗಳನ್ನು ಖಂಡನೆ ಮಾಡಬೇಕು, ಬರಿಬೇಕು, ಎಲ್ಲ ಸರಿಯೇ, ಆದರೆ ನಿಮ್ಮನ್ನು ಬಿಟ್ಟು ನಿಮ್ಮ ಸೇವೆ ಮಾಡ್ತಾ ನಾನು ಏನು ಆನಂದ ಪಡಿತೇನೆ, ಈ ಆನಂದ ಮೂರು ಲೋಕದಲ್ಲಿ ನನಗಿನ್ನೇನು ಸಿಗುವುದಿಲ್ಲ, ಇನ್ನೆಲ್ಲೂ ಸಿಗುವುದಿಲ್ಲ. ನಾನು ಸದಾ ಬಯಸುವುದು ಈ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವನ್ನು ಮಾತ್ರ. ಅಂದರೆ ಅದರ ಅರ್ಥ ಏನಂದರೆ, ಇಲ್ಲೇ ನನಗೆ ಸೇವಾ ಭಾಗ್ಯ ಕೊಡಿ. ಅದನ್ನು ನೇರವಾಗಿ ಹೇಳಿದೆ ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಬಿಟ್ಟು ನಿಮ್ಮ ಸೇವಾ ಭಾಗ್ಯವನ್ನು ಬಿಟ್ಟು ನನಗಿನ್ನೇನು ಬಯಸುವುದಿಲ್ಲ. ಇದನ್ನು ಪ್ರತಿ ಗ್ರಂಥದಲ್ಲಿ ಆಚಾರ್ಯರು ಹೇಳುವುದಿದೆ. ಪ್ರೇಷ್ಠ ಪ್ರೇಷ್ಠಪ ತಮಾಯಮೇ, ನನಗೆ ಅತ್ಯಂತ ಇಷ್ಟ ಯಾರು ಅಂದರೆ ದೇವರು. ಆ ದೇವರನ್ನು ಕುರಿತು ಚಿಂತನೆ ಮಾಡೋದು ಬಿಟ್ಟು ನನಗೇನು ಇಷ್ಟ ಅಲ್ಲ. ಅದರಿಂದ ನಿಮ್ಮ ಸೇವೆ ಮಾಡಿಕೊಂಡಿರ್ತೇವೆ, ನನಗೆ ಇನ್ನೇನು ಬೇಡ. ಮೂರು ಲೋಕದಲ್ಲಿಯೂ ಕೂಡ ಇನ್ನೇನನ್ನು ಬಯಸುವುದಿಲ್ಲ. ಇದೇ ತಾನೇ ಹನುಮಂತನು ಬಯಸಿದ್ದು. ಎಸ್ತೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ಸ್ವಯ್ಯ ಚಲೇಕ ಭಕ್ತಿ ಸಜೀವಮಾನೋ ನಪರ ಕಥಂಚಿತ್ ತಜ್ಜೀವನಮ್ಮೇ ಸ್ವಧಿಕಂ ಸಮಸ್ತ. ಹನುಮಂತ ಕೇಳಿದು ರಾಮಚಂದ್ರನಲ್ಲಿ ಇದೆ, ಸ್ವಾಮಿ ನಿನ್ನ ಸೇವೆಯನ್ನು ಬಿಟ್ಟು ನಾನು ಇನ್ನೇನು ಬಯಸುವುದಿಲ್ಲ ಅಂತ. ಅದೇ ಹನುಮಂತನೇ ಮಧ್ವಾಚಾರ್ಯರು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೊಂದು ಹೇಳ್ತಾರೆ, ಸ್ವಾಮಿ ತಾವು ಕೆಳಗೋಗಿ ಭೂಮಿಗೆ ಹೋಗಿ ಹೋಗಿ ಅಲ್ಲಿ ಎಲ್ರಿಗೂ ಕೂಡ ಈ ಬ್ರಹ್ಮಸೂತ್ರ ಭಾಷ್ಯವನ್ನು ತಿಳಿಸು, ಕೆಟ್ಟದ್ದನ್ನು ಖಂಡನೆ ಮಾಡು ಅಂತ ಹೇಳ್ತೀರಿ. ಕಲಿಕಾಲ ಕಾಲಿತ ಗುಣೇ ಧರಾತಲೆ ಸುಜನೋ ನನೋ ನ ಮಧುನಾಸ್ತಿ ಯೋಗ್ಯತೀ. ಕಲಿಕಾಲ, ಈ ಕಲಿಕಾಲದಲ್ಲಿ ಭೂಮಿಯಲ್ಲಿ ಸಜ್ಜನರೇ ಇಲ್ಲ ಅಂತ ಆಚಾರ್ಯ. ನೂನಂ ಅಧುನಾ ಅಸ್ತಿ,
ಖಂಡಿತವಾಗಿಯೂ ಇಲ್ಲಾರು ಸಜ್ಜನರಿಲ್ಲ. ಯೋಗ್ಯ ಧೀಹಿ ಅಂದರೆ ಈ ಭಗವಂತನ ಶಾಸ್ತ್ರವನ್ನು ಕೇಳಿ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾದ ಬುದ್ಧಿ ಇರುವವರೇ ಇಲ್ಲ. ಇವರಿಗೆ ನಾನು ಹೋಗಿ ಈ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಹೇಳಿದೆ ಅಂತ ಹೇಳಿದರೆ, ಪರತತ್ವ ವರ್ಣನಮ ಯೋಗ್ಯತಾವತೇ ನನೋ ಹವ್ಯತಾನಮಿವ ನಿಂಜತೇಶನಿ, ಇಂಥ ಅಯೋಗ್ಯರಿಗೆ ಒಂದೊಮ್ಮೆ ದೇವರ ಬಗ್ಗೆ ತಿಳಿಸಿದೆ ಅಂತ ಹೇಳಿದರೆ ಹವ್ಯದಾನವಿವ ನಿಂದತೇಶನಿ. ಎಷ್ಟು ಹೇಳ್ತಾರೆ ಅಂದರೆ, ಯಜ್ಞಕ್ಕೋಸ್ಕರ ಇಟ್ಟಂತಹ ಹವಿಸ್ಸನ್ನು ನಾಯಿಗಾಗಿದಾಗೆ ಯೋಚನೆ ಮಾಡಿ. 800 ವರ್ಷದ ಹಿಂದೆ ಆಚಾರ್ಯರು ಹೇಳಿದ ಮಾತು, ಅವಾಗ ಯಾವ ರೀತಿ ಧರ್ಮ ಇತ್ತು ನಮ್ಮಂಥವ್ರು ನೋಡಿದರೆ? ನನಗೆ ಕಾಣೋದೇನೆಂದರೆ, ಆಚಾರ್ಯರು ನಮ್ಮನ್ನು ಮುಖ ಎತ್ತಿ ನೋಡೋದಿಲ್ಲ, ಯಾಕಂದರೆ ಅಂತಹ ಪಾಪಿಗಳು ನಾವು. ಅವಾಗ ಅಷ್ಟು ಧರ್ಮ ಇದ್ದಾಗ, ಅಷ್ಟು ಚಿಂತನೆ ಇದ್ದಾಗಲೇ ಆಚಾರ್ಯರಿಗೆ ಸಾಕಾಗಲಿಲ್ಲ, ಅವರನ್ನೇ ಅಯೋಗ್ಯರು ಅಂತ ಹೇಳಿದ್ವಿ. ನಮ್ಮನ್ನು ಅಯೋಗ್ಯ ಚಿಕಾಮಣಿಗಳು ಅಂತ ಹೇಳ್ತಾರೆ, ಬರೀ ಅಯೋಗ್ಯರಲ್ಲ ಇವುಗಳೆಲ್ಲ ಅಯೋಗ್ಯ ಚಿಕಾಮಣಿಗಳು ಅಂತ ಅಂತ ಹೇಳಿದರೆ, ನಾವು ತಿಳ್ಕೊಳ್ಬೇಕಾದದ್ದು ಇದನ್ನೆಲ್ಲ, ನಾವು ಎಲ್ಲಿದ್ದೇವೆ ಅಂತ. ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಭಾರೀ ಪುಣ್ಯಾತ್ಮನು, ನಾವು ಈಗಾಗಲೇ ಮೋಕ್ಷದ ಬಾಗಿಲು ತೆಗೆದು ಬಿಟ್ಟವರು ಅಂತ. ಆದರೆ ಎಲ್ಲಿದ್ದೇವೆ? ಈ ಆಚಾರ್ಯರ ಮಾತನ್ನು ಕೇಳಿದರೆ ಆಚಾರ್ಯರ ಮುಂದೆ ನಿಲ್ಲಿಕ್ಕೂ ಕೂಡ ನಾವು ಅಯೋಗ್ಯರು. ಹೇಳಿದಾಗೆ ನಿನ್ನ ಮುಂದೆ ಕೇಳಿಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಭಗವಂತನ ಬಳಿ, ಭಿನ್ನ ಹಾಕಿ ಬಾಯಿಲ್ಲವಯ್ಯ ಅಂತ ಹೇಳಿದಾಗೆ. ಇತಿತಂ ಬ್ರುವಾಣ ಮಯಮಬ್ರವೀದ್ ವಿಭುಃ ಭುವಿ ಸಂತಿ ಸೌಮ್ಯ ಪುರುಷಾ ಗುಣೋಚಿತಾಃ ವಿಮಲಾನ್ ಮಣಿ ನಿವ ಗುಣೋಜಿತಾ ನಿಮಾನ್ ದಯಯಾ ವಿಶೋಧಯ ವಿಶುದ್ಧ ಗೋಗಣೀ. ಅದಕ್ಕೆ ಆ ನಾರಾಯಣ ಋಷಿಗಳು ಹೇಳ್ತಾರೆ, ಹೇ ಹಾಗೆ ಹೇಳಬೇಡ ಅಂತ. ಯಾಕಂತ ಹೇಳಿದರೆ, ಭೂಮಿಯಲ್ಲಿ ಇವತ್ತು ಸಜ್ಜನರಿದ್ದಾರೆ. ಅವರು ಹೇಗಾಗಿದ್ದಾರೆ ಅಂತ ಹೇಳಿದರೆ, ಕೆಸರಲ್ಲಿ ಬಿದ್ದ ಮಣಿಗಳ ಹಾಗೆ ಆಗಿದ್ದಾರೆ. ಅವರನ್ನು ತುಳಿಬೇಕು, ತುಳಿದು ಸ್ವಚ್ಛ ಮಾಡಬೇಕು, ಸ್ವಚ್ಛ ಮಾಡಿ ಅವ್ರಿಗೆ ತಿಳಿಸ್ಬೇಕು. ಆ ಕೆಲಸ ನಿನ್ನಿಂದ ಆಗಬೇಕು. ಅದರಿಂದ ಏನಾಗುತ್ತೆ ಅಂದರೆ, ನಿನ್ನ ಕೀರ್ತಿಯೂ ಕೂಡ ಎಲ್ಲ ಕಡೆಯೂ ಹಬ್ತದೆ. ಎಷ್ಟು ಕೀರ್ತಿ ಹಬ್ತದೆ ಅಂತ ಹೇಳಿದರೆ, ನಿನ್ನನ್ನು ದ್ವೇಷಿಸುವವರು ಹೊಟ್ಟೆಕಿಚ್ಚು ಪಡುವಷ್ಟು ಮಟ್ಟಿಗೆ ನಿನ್ನ ಕೀರ್ತಿ ಹಬ್ತದೆ ಅಂತ ಹೇಳ್ತಾರೆ. ಅಂದರೆ ಅದು ಅಂತಿಂಥ ಕೀರ್ತಿ ಅಲ್ಲ, ಸ್ವಲ್ಪ ಕೀರ್ತಿ ಆದರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಂಥ ಕೀರ್ತಿ ಬಂದರು ಅಂದರೆ ಎಲ್ಲಿಗೂ ಹೊಟ್ಟೆಗೆ ಆ ರೀತಿ ನಿನ್ನ ಕೀರ್ತಿ ಹರಡ್ತದೆ, ನಮಗೆ ಅತ್ಯಂತ ಪ್ರೀತಿ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ನಾರಾಯಣ ಋಷಿಗಳು ಹೇಳಿದ್ರಂತೆ. ಇಲ್ಲಿ ನಮಗೇನು ತಿಳ್ಕೊಳ್ಬೇಕಾದದ್ದು ಅಂದರೆ, ಆಚಾರ್ಯರಿಗೆ ಈ ವಿಷಯ ಗೊತ್ತಿಲ್ಲವಾಗಿದ್ರೆ, ಇಲ್ಲಿ ಇನ್ನೂ ಪುಣ್ಯಾತ್ಮರಿದ್ದಾರೆ ಅಂತ ಆಚಾರ್ಯರಿಗೆ ಗೊತ್ತಿಲ್ವಾ ಅಂದರೆ, ಇಲ್ಲಿ ಏನಂದರೆ ನೋಡಿ, ಒಂದು ತಿಳ್ಕೊಳ್ಬೇಕಾದದ್ದು, ಭಗವಂತನಲ್ಲಿ ಎಷ್ಟು ಕರುಣೆ ಉಂಟೋ ಅಷ್ಟು ಕರುಣೆ ಆಚಾರ್ಯರಲ್ಲಿಲ್ಲ ಅಂತ. ಯಾಕಂದರೆ ಗುಣಗಳು ಭಗವಂತನಲ್ಲಿ ವಾಯುದೇವರಿಗಿಂತ ಹೆಚ್ಚೇ ವಿಷಾದವಾಗಿ ವಿಸ್ತಾರವಾಗಿರುವುದಲ್ಲ, ವಾಯುದೇವರಲ್ಲಿ ಇದೆ ಕರುಣೆ ಅನ್ನುವಂಥದ್ದು. ಆದರೆ ಏನು ಅಂತ ಹೇಳಿದರೆ, ಭಗವಂತನಷ್ಟಿಲ್ಲ. ಭಗವಂತ ದೋಷಗಳನ್ನು ನೋಡದೆ ಅನುಗ್ರಹ ಮಾಡುವವ. ಅವನಿಗೆ ಗೊತ್ತು ಕಲಿಯುಗದಲ್ಲಿ ದೋಷಗ್ರಸ್ತರೇ ಇರುವುದು ಅಂತ. ಹಾಗಿದ್ರೂ ಕೂಡ ಭಗವಂತ ಯಾಕೆ ಹೇಳಿದ ಅಂತ ಹೇಳಿದರೆ, ಅವನು ಮಹಾಕರುಣಾಮಯಿ ಭಗವಂತ, ಸ್ವಲ್ಪ ಸ್ಮರಣೆ ಮಾತ್ರದಿಂದಲೇ ಉದ್ಧಾರ ಮಾಡುವವ. ಆದರೆ ವಾಯುದೇವರು ಹಾಗಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಹಾಗೆಲ್ಲ. ಅದಕ್ಕಾಗಿ ತಾವು ತಮ್ಮ ಅವತಾರಕ್ಕೆ ಸಹಜವಾಗಿ ತಾವು ಹೇಳಿದರು ಮಾತನ್ನು, ಭಗವಂತನೇ ಅದನ್ನು ಸಡಿಲಗೊಳಿಸಿದ. ಸ್ವಲ್ಪ ಯೋಗ್ಯತೆ ಇಲ್ಲದೆ ಇದ್ರೂ ಹೇಳಬಹುದು ಅಂತ. ಸರಿ, ನಿಮ್ಮ ಆಜ್ಞೆ. ಯಾಕಂತ ಹೇಳಿದರೆ, ನಾನು ತಪ್ಪು ಮಾಡಿದವನಾಗಬಾರದು. ಕಲಿಯುಗ ಅಂತ ಹೇಳಿದ್ರೆ 100%ಗೆ 100% ಯೋಗ್ಯರು ಸಿಗೋಲ್ಲ, ಸ್ವಲ್ಪ ಅಯೋಗ್ಯರಿದ್ದೇ ಇರ್ತಾರೆ. ಹಾಗಿದ್ರೆ ಅಂಥವ್ರಿಗೆ ಕೊಟ್ಟಾಗಬಾರ್ದಲ್ವಾ? ಭಗವಂತ ಹೇಳಿದ ಕಲಿಯುಗವೇ ಹಾಗೆ, ಸ್ವಲ್ಪ ಯೋಗ್ಯತೆ ಕಮ್ಮಿ ಇದ್ರೂ ತೊಂದರೆ ಇಲ್ಲ. ಸರಿ, ನಂತರ ಈ ದೃಷ್ಟಿಯಿಂದಲೇ ಹೊರತು ಗೊತ್ತಿಲ್ಲದೆ ಹೇಳಿದ್ದಲ್ಲ ಆಚಾರ್ಯರು. ಅದು ಇದೆಲ್ಲ ನಾವು ಚಿಂತನೆ ಮಾಡಬೇಕಾದದ್ದು. ತವ ಇಷ್ಟು ಹೇಳಿ ನಂತರ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿದರು ಆಚಾರ್ಯರು. ಮತ್ತೆ ಕೆಲವು ದಿನ ಅಲ್ಲೇ ಇದ್ರಂತೆ. ಸ್ವಲ್ಪ ದಿನ ಇದ್ದು ನಂತರ ಭಗವಂತನ ಆಜ್ಞೆಯಂತೆ, ನಾರಾಯಣ ಋಷಿಯ ಆಜ್ಞೆಯಂತೆ, ಆ ನಾರಾಯಣ ಆಶ್ರಮದಿಂದ ಬೀಳ್ಕೊಂಡು ತಾವು ವಾಪಸ್ ಬಂದರು. ಈ ಬದರಿಕಾಶ್ರಮಕ್ಕೆ ಬಂದರು. ಎಲ್ಲಿ ಅಂದರೆ, ವೇದವ್ಯಾಸರಿದ್ದರಲ್ವಾ, ಆ ವೇದವ್ಯಾಸರಿದ್ದ ಆಶ್ರಮಕ್ಕೆ ಬಂದರು. ಆ ವೇದವ್ಯಾಸರ ಆಶ್ರಮದಿಂದ ವೇದವ್ಯಾಸರ ಅನುಗ್ರಹವನ್ನು ಪಡೆದು, ಚೋದಯಂತ ಮತಗಂತು ಮಾದರ ತತ್ರ ಧರ್ಮ ಜಮಜಂ ಪ್ರಣಮ್ಯ ಸಹ ಸೌಖ್ಯ ತೀರ್ಥ ಕವಿಲೋಕ ನಾಯಕೋ ವೇದ ನಾಯಕ ಪುರಸ್ಸರೋಯೋ. ಅಲ್ಲಿಂದ ನಾರಾಯಣ ಋಷಿಯ ಆಶ್ರಮದಿಂದ ವೇದವ್ಯಾಸರ ಆಶ್ರಮಕ್ಕೆ ಬಂದು, ಆ ವೇದವ್ಯಾಸರ ಆಶ್ರಮದಲ್ಲಿ ಮತ್ತೆ ವೇದವ್ಯಾಸರಿಂದ ಪಾಠ ಕೇಳಿ. ಅದು ಎಷ್ಟು ಅಂದರೆ, ಇದು ವಿನಯ ಅಂತ ಹೇಳೋದು. ಹೇಳಿದಷ್ಟು ಉಂಟು, ಹೇಳಿದಷ್ಟು ಉಂಟು, ಕಮ್ಮಿ ಆಗೋದಿಲ್ಲ. ನಮಗೇನು ಅಂತ ಹೇಳಿದ್ರೆ, ಒಂದು ಮಂಗಳ ಆಯಿತು ಅಂತ ಹೇಳಿದ್ರೆ ಎಲ್ಲ ಕೇಳಿದ್ದು ಮುಗಿದೋಯ್ತು ಅಂತ. ಸುಧಾ ಮಂಗಳ ಆಯಿತು ಅಂತ ಹೇಳಿದ್ರೆ ಜೀವನದಲ್ಲಿ ಇನ್ನು ಕಲಿಯುವುದೇನಿಲ್ಲ, ಇನ್ನೆಲ್ಲರಿಗೂ ಕಲಿಸುದೆ, ಏನು ಗೊತ್ತಿಲ್ಲ. ಆದರೆ ನೋಡಿ, ವಾಸ್ತವಿಕವಾಗಿ ಸ್ವಾಧ್ಯಾಯ ಪ್ರವಚನೆ ಏವೇದಿ ನಾಕೋ ಮೌದ್ಗಲ್ಯ ತದ್ದಿದಪಸ್ತದ್ದಿದ, ಮನುಷ್ಯನಿಗೆ ಸಾಯುವ ತನಕ ಕಲಿತರೂ ಕೂಡ
ಅವನು ಕಲಿಯುವುದು ಸ್ವಲ್ಪವೇ. ಯಾಕಂದ್ರೆ ಅಷ್ಟು ಉಂಟು, ಕಲೀಲಿಕ್ಕೆ ಅಷ್ಟುಂಟು, ಕಲಿತರೆ ಎಷ್ಟಾದರೂ ಕೂಡ ಮುಗಿಯುವುದಿಲ್ಲ. ನಿಮಗಿದನ್ನು ಕಲಿಬೇಕು ಅಂದ್ರೆ ನೋಡಿ, ವಿದ್ಯಾಮಾನ್ಯ ತೀರ್ಥರು ಅಂತ ಒಬ್ಬರು ಇದ್ರು, ನಿಮಗೂ ಎಲ್ರಿಗೂ ಗೊತ್ತಿರುವುದು, ಮಹಾತಪಸ್ವಿಗಳು. ನಾನೇ ನೋಡಿದಾಗೆ 80ನೇ ವಯಸ್ಸಿನಲ್ಲಿಯೂ ಕೂಡ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ರು. ಯಾಕಂದ್ರೆ ಆಗಲೂ ಅವರಿಗೆ ಯಾವ, ನಾವೇನಾದರೂ ಹೋದರೆ ನೋಡು ಇವತ್ತೊಂದು ಹೊಸ ವಿಷಯ ಹೇಳ್ತೇನೆ ಅಂತ ಹೇಳಿದರೆ, ಅವರು ಹೊಸ ಹೊಸದು ಆ ವಯಸ್ಸಿನಲ್ಲಿ ಕೂಡ, ಆ ವೃದ್ಧಾಪ್ಯದಲ್ಲಿ ಕೂಡ ಹೊಸದು ವಿಷಯ ಅಂದರೆ ನೋಡಿ, ಇದು ಅಧ್ಯಯನ ಅಂದರೆ ಕಡೆ ತನಕವು. ತಾನು ಎಷ್ಟೋ ಸುಧಾಮಂಗಳ ಮಾಡಿದರೆ, ಚಂದ್ರಿಕಾ ಮಂಗಳ ಮಾಡಿದರೆ, ತನಗೆ ಇನ್ನೂ ಕಲೀಲಿಕ್ಕಿದೆ, ಇನ್ನೂ ಕಲೀಲಿಕ್ಕಿದೆ. ಯಾರಾದರೂ ಏನಾದರೂ ಒಂದು ಉಪನ್ಯಾಸ ಮಾಡಿದರೆ ಅದರಲ್ಲಿ ಹೊಸ ವಿಷಯ ಇತ್ತು ಅಂತ ಹೇಳಿದರೆ, ಆ ಒಳ್ಳೆ ವಿಷಯ ಹೇಳಿದ್ದು, ಹೊಸ ವಿಷಯ ಹೇಳಿದ್ರು ನೋಡಿ, ತಮಗೆ ಇನ್ನೂ ಕಲೀಲಿಕ್ಕುಂಟು, ಸ್ವೀಕರಿಸ್ತೀವಿ. ಇದು ಮುಖ್ಯ ಬೇಕಾದದ್ದು ಮನುಷ್ಯನಿಗೆ, ಹೊರತು ನನಗೆಲ್ಲ ಕಲಿತು ಮುಗಿದು ಬಿಡ್ತು ಅನ್ನೋದು ಅಹಂಕಾರ ಅದು. ಇದೆಲ್ಲ ನಾವು ಆಚಾರ್ಯರಿಂದ ಕಲಿಬೇಕಾದ್ರು, ವೇದವ್ಯಾಸರಿಂದ ಇನ್ನೂ ಕಲಿತರಂತೆ, ಇನ್ನೂ ತಿಳ್ಕೊಂಡ್ರಂತೆ. ವೇದವ್ಯಾಸರ ಆಜ್ಞೆಯನ್ನು ಪಡೆದು ನಂತರ ವೇದವ್ಯಾಸರ ಆಶ್ರಮದಿಂದ ಕೆಳಗಿಳ್ಕೊಂಡು ಬಂದರು. ಎಲ್ಲಿಗೆ ಅಂತೇಳಿದರೆ, ಅದು ಮಂದಹಾಸ ಮೃದು ಸುಂದರ ನನಂ ವಂದನೀಯಂ ಅಭಿವಂದ್ಯ ಸತ್ಪತಿಂ. ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಕೆಳಗಿಳ್ಕೊಂಡು ಬಂದರು. ಅವತ್ತಿನಿಂದ ನೋಡಿ, ಮೊದಲೇ ವೇದವ್ಯಾಸರ ಆಚಾರ್ಯರಿಂದ ದೂರ ಆಗಿರಲಿಲ್ಲ, ಒಳಗೆ ಇದ್ರು. ಈಗಂತೂ ಕೂಡ ಆಚಾರ್ಯರ ಮನಸ್ಸಿನಲ್ಲಿ ವೇದವ್ಯಾಸರ ಬಿಟ್ಟು ಮಿತ್ಯಾರೂ ಇಲ್ಲ. ವೇದವ್ಯಾಸರಿಗೆ ಆಚಾರ್ಯರ ಬಗ್ಗೆ ಅಷ್ಟು ಪ್ರೀತಿ, ಪ್ರೀತಿ ಈ ರೀತಿ ವೇದವ್ಯಾಸರು ಅಷ್ಟು ಅನುಗ್ರಹವನ್ನು ಮಾಡಿದರು ಆಚಾರ್ಯರಿಗೆ, ಆಚಾರ್ಯರು ಇನ್ನಷ್ಟು ಭಕ್ತಿಯಿಂದ ಪೂರ್ಣರಾಗಿ ತಾವು ಕೆಳಗಿಳ್ಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿ ಇಳ್ಕೊಂಡು ಬಂದರು ಅದು ಕೂಡ ಹೇಳ್ತಾರೆ. ವೀರ ದೃಷ್ಟಿಕೃತ ಸಿಂಹ ವಿಭ್ರಮ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ. ಯಾರು ದುಷ್ಟರಿದ್ದಾರೆ, ದುಷ್ಟರಿಗೆ ಸಿಂಹದ ಹಾಗೆ ಗರ್ಜನೆಯನ್ನು ಮಾಡ್ತಾ, ಯಾರು ಸೌಮ್ಯರಿದ್ದಾರೆ, ಸೌಮ್ಯರಿಗೆ ಅನುಗ್ರಹವನ್ನು ಮಾಡ್ತಾ ಪರ್ವತದಿಂದ ಕೆಳಗಿಳ್ಕೊಂಡು ಬಂದ್ರಂತೆ. ಕೆಳಗಿಳ್ಕೊಂಡು ಬಂದು ಅನಂತ ಮಠವನ್ನು ಸೇರಿದರು. ಎಲ್ಲ ಶಿಷ್ಯರಿದ್ದಾರಲ್ವಾ, ಶಿಷ್ಯರಿಗೆ ಆನಂದವಾನಂದ, ಅಯ್ಯೋ ಗುರುಗಳು ಮತ್ತೆ ಬಂದುಬಿಟ್ರು, ಬರ್ತಾರೋ ಇಲ್ವೋ ಅಂತ ತಿಳ್ಕೊಂಡಿದ್ವು, ಮತ್ತೆ ಬಂದುಬಿಟ್ಟು ಅಂತ ಆನಂದವಾನಂದ ಎಲ್ರಿಗೂ ಕೂಡ. ಆದರೆ ಆಚಾರ್ಯರಿಗೆ ಇನ್ನು ಪುರುಸೊತ್ತ ಇಲ್ಲ, ಯಾಕೆ ಭಗವಂತ ಆಜ್ಞೆ ಮಾಡಿದ್ದಾನಲ್ವ, ಆದಷ್ಟು ಬೇಗ ಹೊರಡಬೇಕು ಅಲ್ಲಿಂದ. ಅದಕ್ಕೆ ಆದಷ್ಟು ಬೇಗ ಅಲ್ಲಿಂದ ಹೊರಡಬೇಕು ಅಂದು ಲೆಕ್ಕಾಚಾರ ಮಾಡಬೇಕಾದ್ರೇ, ಅಲ್ಲಿ ನೋಡಿ ಆ ಬದರಿಯ ಪರಿಸರದಲ್ಲಿದ್ದಂತಹ ಋಷಿಮುನಿಗಳು, ಕೆಲವು ಬ್ರಾಹ್ಮಣರು ಆಚಾರ್ಯರ ಬಗ್ಗೆ ಅವಾಗಲೇ ಎಷ್ಟು ಭಕ್ತಿ ಉಳ್ಳವರಾಗಿದ್ದರು ಅಂತ ಹೇಳಿದರೆ, ಆಚಾರ್ಯರಿಗೆ ನಾವೊಂದಿನ ಭಿಕ್ಷೆ ಮಾಡಿಬಿಡಬೇಕು. ಅಗ್ನಿಶರ್ಮ ಮುಖ ಪಂಚಶೇರ್ ದ್ವಿಜಯ, ಅಗ್ನಿಶರ್ಮನೇ ಮುಖದ ಮೊದಲಾದಂತಹ 5-6 ಜನ ಬಂದ್ರಂತೆ. ಯಾಕಂದರೆ ಬಂದಾಗ ಭಿಕ್ಷೆ ಮಾಡಲಿಕ್ಕೆ ಆಚಾರ್ಯರು ಉಪವಾಸ ಬಿಡ್ತಾ, ಅವಾಗ ಆಹಾರ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಈಗಾದರೂ ನಾವು ಆಚಾರ್ಯರಿಗೆ ಭಿಕ್ಷೆ ಹಾಕಬೇಕು ಅಂತ 5-6 ಜನ ಒಟ್ಟಿಗೆ ಬಂದ್ರಂತೆ. ಆಚಾರ್ಯರಿಗೆ ಇರುವುದು ಒಂದೇ ದಿನ, ಅವತ್ತೇ ಹೊರಟು ಬಿಡಬೇಕು. 5-6 ಜನ ಕೇಳ್ಕೊಳ್ತಾ ಇದ್ದಾರೆ, ಏನು ಮಾಡೋಣ, ಸರಿ ಎಲ್ರಿಗೂ ಅವಕಾಶ ಕೊಟ್ರಂತೆ, ಎಲ್ಲ ತಗೊಂಬನ್ನಿ. ಈ ರೀತಿ 5-6 ಜನ ಒಟ್ಟಿಗೆ ತಂದ ಭಿಕ್ಷೆಯನ್ನು ವಾಸ್ತವಿಕವಾಗಿ ಅವರವ್ರ ಮನೆಗೆ ಹೋಗಿ ಆಚಾರ್ಯರು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಇಡೀ ಮಧ್ವವಿಜಯ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಆಚಾರ್ಯರು ಯಾರ ಮನೆಗೂ ಹೋಗ್ತಾ ಇರಲಿಲ್ಲ. ಮತ್ತು ಆಚಾರ್ಯರು ದೇವಸ್ಥಾನ ಮಠ ಇಲ್ಲೇ ಉಳಿತಾ ಇದ್ದದ್ದು. ಮತ್ತು ಸದ್ಗೃಹಸ್ಥರು ತಾವು ಒಳ್ಳೆ ರೀತಿಯಿಂದ ಆಹಾರವನ್ನು ಮನೆಯಲ್ಲೇ ನಿರ್ಮಾಣ ಮಾಡಿ ತಂದುಕೊಡ್ತಾ ಇದ್ದದ್ದು. ಆ ರೀತಿ ಸ್ವೀಕಾರ ಮಾಡಿದಂತಹ ಅವರು ತಯಾರು ಮಾಡಿದಂಥ ಇದನ್ನು ಸರ್ವೇಶಾಮಪಿ ಭಕ್ತಾನ ಅನುಲಂಘ್ಯಂ ಕ್ಷಣಂ ಸ್ಮರನ್. ಯಾಕಂತೇಳಿದ್ರೆ ಭಿಕ್ಷೆ ಕೊಡ್ತೇವೆ ಅಂದರೆ ಬೇಡ ಅಂತ ಹೇಳಬಾರದು. ಅದಕ್ಕೆ ತಾವು ಒಟ್ಟಿಗೆ ಸ್ವೀಕಾರ ಮಾಡಿದ್ರಂತೆ, ಶಿಷ್ಯರಿಗೆ ಕೊಟ್ಟು ಅಷ್ಟೂ ಮಂದಿಗೆ ಖುಷಿಯಾಗುವಾಗೆ ತಾವು ಸ್ವೀಕಾರ ಮಾಡಿದ್ರಂತೆ. ಇದೇನು ದೊಡ್ಡದಲ್ಲ ಅಂತ ಹೇಳ್ತಾರೆ. ಹಿಂದೆಯೇ ನೋಡಿದ್ವಲ್ಲ ವಿಷ್ಣು ಮಂಗಲದಲ್ಲಿ ಹೊಟ್ಟೆ ತುಂಬ ತಿಂದ ಮೇಲೂ ಕೂಡ 200 ಮುಂತಾದ ಬಾಳೆಹಣ್ಣು ತಿಂದು ಜೀರ್ಣ ಮಾಡಿದ್ರು, ಇದೆಲ್ಲ ದೊಡ್ಡದಲ್ಲ ಅಂತ ಹೇಳ್ತಾರೆ. ನಂತರ ತಾವು ಆ ಬದರಿಯಲ್ಲಿಯೇ ಆಗಲೇ ಭಗವಂತನ ಆಜ್ಞೆಯಂತೆ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರು ಆಚಾರ್ಯರು. ಆ ಬ್ರಹ್ಮಸೂತ್ರ ಭಾಷ್ಯ ಎಷ್ಟು ಅದ್ಭುತವಾದದ್ದು ಆಚಾರ್ಯರದ್ದು. ಯಾಕಂತೇಳಿದ್ರೆ ಒಂದು ಮಾತು ಹೇಳ್ತಾರೆ, ಇಲ್ಲಿವರೆಗೆ ಅದನ್ನು ಖಂಡನೆ ಮಾಡುವ ಇನ್ನೊಂದು ಭಾಷ್ಯ ಬರಲಿಲ್ಲ. ಅಂತಹ ಭಾಷ್ಯ ಆಚಾರ್ಯರು ನಿರ್ಮಾಣ ಮಾಡಿದರು. ನಂತರ ಇಳ್ಕೊಂಡು ಬಂದರು, ಉಡುಪಿಯವರೆಗೆ ಬಂದರು. ಆ ಉಡುಪಿವರೆಗೆ ಬರಬೇಕಾದ್ರೆ ಏನೇನು ಆಚಾರ್ಯರು ಮಾಡಿದರು, ಉಡುಪಿಯಲ್ಲಿ ಕೃಷ್ಣನನ್ನು ಯಾವ ರೀತಿ ಪ್ರತಿಷ್ಠೆ ಮಾಡಿದರು, ಇದೆಲ್ಲ ನಾವು ನಾಳೆ ನೋಡಬೇಕಾದ್ರು. ವಿಶೇಷವಾಗಿ ನಾಳೆ 9ನೇ ಸರ್ಗ ಆದಮೇಲೆ 10ನೇ ಸರ್ಗವೇ ನಾವು ಕೇವಲ ಬದರಿಗೆ ಹೋಗಿ ಬಂದದ್ದು ನೋಡಿದ್ವು ಅಷ್ಟೇ. ಮಧ್ಯದಲ್ಲಿ ಏನೇನು ಘಟನೆ ನಡೀತೋ ಅದು ನೋಡಿಲ್ಲ. ಆ ಮಧ್ಯದಲ್ಲಿ ನಡೆದಂತಹ ವಿಶೇಷವಾದ ಆಚಾರ್ಯರ ಮಹಿಮೆಗಳು, ಅದಕ್ಕೋಸ್ಕರ ಅದನ್ನು ಬೇರೆಯೇ ಸರ್ಗ ಇಟ್ಟಿದ್ದಾರೆ. ಯಾಕಂದರೆ ಒಂದೊಂದು ಘಟನೆಯೂ ಕೂಡ ಜೀವನದಲ್ಲಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತದೆ. ಅದನ್ನು ಹೇಳಿದು ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರ, ಕೇವಲ ಕೇಳಿದರೆ ಸಾಕು ನಮ್ಮ ಎಲ್ಲ ಸಕಲ ಸಂಕಷ್ಟಗಳು ಪರಿಹಾರ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯ ಏನಂದರೆ ಜೀವನದಲ್ಲಿ ಧೈರ್ಯ ತುಂಬುತ್ತದೆ. ಯಾವ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಆಚಾರ್ಯರು ತೋರಿಸಿಕೊಡ್ತಾರೆ.
ಅದನ್ನು 10ನೇ ಸರ್ಗ ಬಹಳ ಸುಂದರವಾಗಿ ಆಚಾರ್ಯರ ಬಗ್ಗೆ ತಿಳಿಸಿದರು. ಇದನ್ನು ಮತ್ತೆ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ವೇದವ್ಯಾಸರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ.